ನುಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಲಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ? ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಎಲ್ಲ ಜನತೆಗೆ TV5 ತಂಡದ ಪರವಾಗಿ ನಮಸ್ಕಾರಗಳು. ಯಾರಾಗ್ತಾರೆ ಸಿಎಂ? ನಾವಿವತ್ತು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಕೃಷಿ ಆಧಾರಿತ ಜಿಲ್ಲೆ, ಗಡಿ ಜಿಲ್ಲೆ ಎಂದೇ ಖ್ಯಾತಿಯಾಗಿರುವಂತಹ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಹಲವಾರು ಮಜಲುಗಳನ್ನ ಕಟ್ಟಿಕೊಟ್ಟಿದೆ ಈ ಕರ್ನಾಟಕದ ರಾಜಕೀಯ ಇತಿಹಾಸಕ್ಕೆ. ಅಂತಹ ನೆಲದಲ್ಲಿ ಇವತ್ತು TV5 ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನೋಡೋಣ ಇಲ್ಲಿನ ಜನತೆಗೆ ರಾಜಕೀಯದ ಯಾವುದೇ ಪಕ್ಷದ ಆಡಳಿತ ಆಗಿರಬಹುದು ಅದು ತೃಪ್ತಿ ತಂದಿದೆಯಾ, ಅದು ಯಾವುದೇ ಪಕ್ಷ ಆಗಿರಬಹುದು, ಜನರ ಜೀವನ ಒಂದು ಸುಧಾರಣೆಗೋಸ್ಕರ ಇಲ್ಲಿನ ಶಾಸಕರು ಏನ್ ಮಾಡಿದ್ದಾರೆ, ಏನ್ ಮಾಡಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಏನ್ ಆಗಬೇಕಾಗಿದೆ, ಎಲ್ಲವನ್ನು ಚರ್ಚೆ ಮಾಡೋಣ. ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ JDS ಉಪಾಧ್ಯಕ್ಷರಾಗಿರುವಂತಹ, ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ದಾದಾಪೀರ್ ಖಾಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಕಾಂಗ್ರೆಸ್ನಿಂದ ಸಿಟ್ಟಿಂಗ್ MLA ಆಗಿರುವಂತಹ ಅಶೋಕ್ ಪಟ್ಟಣ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರೇ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಅಶೋಕ್ ಅವರು. ಆ ಗೆಲುವು ಇಲ್ಲಿ ಸಾಧ್ಯವಾಗುತ್ತಾ, ಯಾಕೆಂದ್ರೆ ಅವರ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿಯುತ್ತಾ, ನೋಡೋಣ ಈ ಚರ್ಚೆಯಲ್ಲಿ ಮಾತನಾಡೋಣ. ಇನ್ನು ಬಿಜೆಪಿಯಿಂದ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿರುವಂತಹ ತುಕಾರಾಂ ಬಲಕುಂದಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಪಕ್ಷಗಳನ್ನು ಹೊರತುಪಡಿಸಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ ಜಗದೀಶ್ ದೇವರೆಡ್ಡಿ ಇದ್ದಾರೆ. ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ನೇರವಾಗಿ ನಾನು ಶಾಸಕರನ್ನ ಪ್ರಶ್ನೆ ಮಾಡ್ತೀನಿ. ಈ ಒಂದು 5 ವರ್ಷಗಳಲ್ಲಿ ಈಗಾಗಲೇ 2008-2013 ಎರಡು ಬಾರಿ ಶಾಸಕರಾಗಿದ್ದೀರಿ. 10 ವರ್ಷಗಳ ಆಡಳಿತ ರಾಮದುರ್ಗ ಕ್ಷೇತ್ರ ನಿಮ್ಮ ಕೈನಲ್ಲಿದೆ. ಅದಕ್ಕಿಂತಲೂ ಹಿಂದೆ ಬಿಜೆಪಿ ಆಡಳಿತದಲ್ಲಿತ್ತು 2004. ಕಳೆದ ಬಾರಿ ನೀವು 42,310 ಮತಗಳನ್ನು ಪಡ್ಕೊಂಡು ವಿಜಯಿಯಾಗಿದ್ದೀರಿ. ಬಿಜೆಪಿಯವರು 37,326 ಮತಗಳನ್ನು ಪಡ್ಕೊಂಡಿದ್ದಾರೆ. ಮತಗಳು ಯಾವುದೇ ಡಿಫರೆನ್ಸ್ ಅನ್ನು ತಂದುಕೊಡೋದಿಲ್ಲ, ಆದರೆ ಗೆಲುವು ಮಾತ್ರ ಸಾಕಷ್ಟು ಡಿಫರೆನ್ಸ್ ಅನ್ನು ತಂದುಕೊಡುತ್ತೆ. ಈ 10 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ, ಅದರ ಜೊತೆಗೆ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ. 10 ವರ್ಷ ಅಂತ ಹೇಳಿದ್ರಿ ತಾವು. 10 ವರ್ಷಗೆ ನಾವು 5 ವರ್ಷ ಹಿಂದಿನ ಸರ್ಕಾರದಾಗ BJP ಮತ್ತು JDS ಸರ್ಕಾರ ಇದ್ದಾಗ ನಮ್ಮ ತಾಲೂಕಿಗೆ ಆಗಲಿ ಕಾಂಗ್ರೆಸ್ ಶಾಸಕರ ತಾಲೂಕುಗಳಿಗೆ ಯಾವುದಕ್ಕಾಗಲಿ ಭಾಳ ತಾರತಮ್ಯ ಆಯಿತು BJP ಸರ್ಕಾರದಾಗೆ. ಯಾವ ಥರ ಆಯಿತು ಅಂತಂದರೆ, ನಮ್ಮ BJP ಸರ್ಕಾರದವರು, ನಮ್ಮ ಸ್ನೇಹಿತರು ಬೈಲೊಂಗಲ ಸೌದತ್ತಿಯೊಳಗೆಲ್ಲ BJP ಶಾಸಕರಿದ್ದರು. ನಾನು ರಾಮದುರ್ಗ ತಾಲೂಕನೇ, ನಾನು ಕಾಂಗ್ರೆಸ್ ಶಾಸಕ. ಅಭಿವೃದ್ಧಿ ಕೆಲಸಕ್ಕೆ ಸೌದತ್ತಿ ಬೈಲೊಂಗಲ ಪಕ್ಕದ ಎಲ್ಲೆಲ್ಲಿ BJP ಶಾಸಕರಿದ್ದಾರೆ ಅವ್ರಿಗೆಲ್ಲ ಅಭಿವೃದ್ಧಿ ಕೆಲಸಕ್ಕೆ 5-5 ಕೋಟಿ, 10-10 ಕೋಟಿ, 2-2 ಕೋಟಿ, 3-3 ಕೋಟಿ ಮಾಡಿದರು. ನಮಗೆ ಬರೀ 25 ಲಕ್ಷ 50 ಲಕ್ಷ ಕೊಡ್ತಾಯಿದ್ರು. ಆದ್ದರಿಂದ ಹಿಂದಿನ ಫಸ್ಟ್ ಅವಧಿಯೊಳಗೆ ನಾವು ಏನು ಅಷ್ಟು ಅಭಿವೃದ್ಧಿ ಮಾಡೋಕ್ಕಲ್ಲ, ರೊಟೀನ್ ವರ್ಕ್ ಏನಿರ್ತೋ ಅದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ವಿ. ಈಗ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಂದ ಮೇಲೆ ಇದುವರೆಗೂ ಯಾರು ಮಾಡಿದಂಥ ಕೆಲಸ, ನಾನು 2,700 ಕೋಟಿ ರೂಪಾಯಿ ನಾನು ಅನುದಾನ ತಂದು ನಾನು ಕಾಂಗ್ರೆಸ್ ಪಕ್ಷಕ್ಕೆ 2,700 ಕೋಟಿ. ಈಗ 40 ವರ್ಷದಿಂದ ಕಾರಣಾಂತರಗಳಿಂದ ಎಲ್ಲ ಪಕ್ಷದವ್ರಿಗೂ ಗೊತ್ತಿದೆ, ಕಾರಣಾಂತರಗಳಿಂದ TV ಮಾಧ್ಯಮದವ್ರಿಗೆ ಏನು ಕೊಡಬೇಕು, ಹೇಳಿಕೆ ಕೊಡಬೇಕು, ಕೊಟ್ಟೆ ಕೊಡ್ತಾರೆ ನ್ಯಾಚುರಲ್ಗೆ. ಆದರೆ BJP JDS ರೈತ ಸಂಘದವ್ರಿಗೆಲ್ಲರಿಗೂ ಕೂಡ ನಾನು ಶಾಸಕ ಏನು ಮಾಡಿದೆ ಅಂತ ಅವ್ರಿಗೆ ಮನಸ್ಸೊಳಗಿದೆ. ಈ ವೀರಭದ್ರ ಯತ್ನೀರ ಅವರೇ ಅಂತ ಹೇಳಿ ಸುಮಾರು 40 ವರ್ಷದಿಂದ ಎಲ್ಲ ರಾಜಕೀಯರು, BJP ಅಂತಲ್ಲ ಕಾಂಗ್ರೆಸ್ಸಲ್ಲಿ ಎಲ್ಲ ರಾಜಕೀಯ ಧುರಣಿಗಳು ಕೂಡ ಭಾಳ ಪ್ರಯತ್ನ ಪಡ್ತಾ ಇದ್ರು, ಅದು ಸಾಧನೆ ಆಗಿರಲಿಲ್ಲ. ಕೊನೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಸುಮಾರು 700 ಕೋಟಿ ಖರ್ಚು ಮಾಡಿ, ನಾನು 700 ಕೋಟಿ ಪ್ರಪೋಸಲ್ ಮಾಡಿ ಗೌರ್ಮೆಂಟ್ದ ಸ್ಯಾಂಕ್ಷನ್ ಮಾಡಿಸಿ ಒಂದು ಸುಮಾರು 30 ಹಳ್ಳಿಗೆ ಶಾಶ್ವತವಾಗಿ ನೀರಾವರಿ, ಯಾವುದೇ ಬರ ಬಂದರೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಟೋಟಲ್ ನಮ್ಮ ರಾಮದುರ್ಗ ತಾಲೂಕಿನ 136 ಹಳ್ಳಿಯೊಳಗೆ ಹೊಳೆ ದಂಡೆಗಿರೋ ಹಳ್ಳಿಗಳು ಒಂದು 40-50 ಬರ್ತದೆ. ಈ ಕಡೆ ಇನ್ನೊಂದು ಸಾಲಾಪುರ ಬಟ್ಕುರ್ಕಿ ಭಾಗದಾಗೆ ಅಲ್ಲಿ ಒಂದು ಏತ್ ನೀರಾವರಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಬಂದಾಗ ಅಲ್ಲಿ ಕೂಡ ಸಾಲಾಪುರ ಲಿಫ್ಟ್ ಇರಿಗೇಷನ್ ಬಸವೇಶ್ವರ ಎತ್ತಿರುವಂತೆ ಅದಕ್ಕೆ ಹೆಸರು ಕೊಟ್ಟಿದ್ವಿ. ಅದಕ್ಕೆ ಮೊನ್ನೆ ಬಜೆಟ್ ಒಳಗೆ ಅಧಿವೇಶನದೊಳಗೆ
566 ಕೋಟಿ ರೂಪಾಯಿ ಅನುಮೋದನೆ ಕೊಟ್ಟು ಅದನ್ನು ಕೂಡ ಟೆಂಡರ್ ಈಗಾಗಲೇ ಕರೆದಿದ್ದಾರೆ. ಈ ಯೋಜನೆಗಳನ್ನ ತಾವು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಎಸ್, ಕಾಂಗ್ರೆಸ್ನ ಪ್ರಸಕ್ತ ಶಾಸಕರು ಅಶೋಕ್ ಪಟೇಲ್ ಅವರು ಈ ಮಾತುಗಳನ್ನು ತಿಳಿಸಿದ್ದಾರೆ. ಅಂದ್ರೆ 40 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಆಗದಂತಹ ಯಾವುದೇ ಪಕ್ಷ ಅಭಿವೃದ್ಧಿ ಮಾಡದಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದೀನಿ. ಶಾಶ್ವತವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆಗೆ ಯೋಜನೆಗೆ ಅಡಿಗಲನ್ನು ಹಾಕಲಾಗಿದೆ. ನುಡಿದಂತೆ ನಮ್ಮ ಸರ್ಕಾರ ನಡೆದುಕೊಂಡಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಸ್, ಕಾಂಗ್ರೆಸ್ ಬಿಜೆಪಿ ಅವರು ಏನ್ ಹೇಳ್ತಾರೆ ಇದಕ್ಕೆ, ಅದರ ಜೊತೆಗೆ ಈ ಒಂದು ವಿಚಾರಗಳಲ್ಲಿ ಈಗಾಗಲೇ ಹಿಂದಿನ ಸರ್ಕಾರ, ಅದರ 10 ವರ್ಷದ ಹಿಂದಿನ ಸರ್ಕಾರ ಕೂಡ ಬಿಜೆಪಿ ಆಡಳಿತದಲ್ಲಿತ್ತು. ಅದರ ಜೊತೆಗೆ ಅವರೇ ಕೂಡ ಶಾಸಕರಾಗಿದ್ರು. ಆಗ ನಡೆದಂತಹ ಹಾಗೇನೆ ಈ 10 ವರ್ಷಗಳಲ್ಲಿ ಏನು ನಡೆದ ಶಾಸಕರೇನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಿ? ಮೊದಲನೇದಾಗಿ ಶಾಸಕರು ಇಲ್ಲಿಯವರೆಗೆ ಏನು ತಮ್ಮ 10 ವರ್ಷದ ಅವಧಿ ಒಳಗೆ ನಾವು ನೀರಾವರಿ ಸೌಲಭ್ಯ ಮಾಡಿದ್ದೀವಿ, ಲಿಫ್ಟ್ ಇರಿಗೇಷನ್ ಮಾಡಿದ್ದೀವಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ ನಾವು ನಿರ್ಮಾಣ ಮಾಡಿದ್ದೀವಿ ಅಂತ ಯಾರೇ ಆಗಲಿ ಅಧಿಕಾರ ತಗೊಂಡು 10 ವರ್ಷ ಆಯಿತು. ಶಾಸಕರು ಏನು ಮಾಡಿದ್ರು? ಅದೇನು ಇವತ್ತು ನಮ್ಮ ರಾಮದುರ್ಗ ತಾಲೂಕಿಗೆ ಏನು ಕೊಡುಗೆ ಆಗಿಲ್ಲ. ಇವತ್ತೇನು ಹೊಳಿಗೆ ನಮ್ಮ ರಾಮದುರ್ಗ ಮಲಪ್ರಭೆ ಎಂದು ಅವಳು ಸಾಕಷ್ಟು ತೊಂದರೆಯಲ್ಲಿದ್ದಾಳೆ. ಇವರೇನು ಮಾಡಿದಾರ? ಉಸುಗನ್ನ ಈ ಮಲಪ್ರಭೆ ಒಡಲನ್ನು ಬಗದ ಉಸುಗೇನು ಮಾರಿದಾರ? ಅವನ್ನೆಲ್ಲ ಮಾಡಲಿಕ್ಕೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನೊಳಗೆ ಈ ರಾಮದುರ್ಗ ಮಲಪ್ರಭೆಯನ್ನು ಬರಿದ ಮಾಡಿಬಿಟ್ಟಿದ್ದಾರೆ. ಅದರಂತೆ ಮತ್ತು ಇವತ್ತಿನವರೆಗೂ ನಮ್ಮ ರಾಮದುರ್ಗಕ್ಕೆ ಮೂಲಭೂತ ಸೌಕರ್ಯ ಬೇಕಾದದ್ದು ಸರ್ಕಾರಿ ದವಾಖಾನೆ ಒಳಗೆ ರಾಮದುರ್ಗ ತಾಲೂಕು ಹಾಸ್ಪಿಟಲ್ನೊಳಗೆ ಡಾಕ್ಟರ್ ಇಲ್ಲ. ಇವತ್ತು ನಮ್ಮ ಸರ್ಕಾರಿ ದವಾಖಾನೆ ಅಗದಿ ಒಂದು ಕುಂಠಿತ ಒಂದು ಇದ್ರೊಳಗೆ ಡಾಕ್ಟರ್ ಇಲ್ಲ. ಮಾತಾಡಿ ನಗಬೇಡ್ರಪ್ಪ. ಜಡ್ ಬಂದವರು ಇವತ್ತು ದವಾಖಾನೆ ಇವತ್ತು ತೋರಿಸ್ಬಹುದು, ಅಪರೂಪ ಆಗೈತಿ, ಡಾಕ್ಟರ್ ಇಲ್ಲ. ಮೊದಲು ಆರೋಗ್ಯ ಸುರಕ್ಷೆ ಬೇಕಾಗಿದೆ ಈ ತಾಲೂಕಿಗೆ ಆರೋಗ್ಯ ಸುರಕ್ಷೆ ಬೇಕಾಗಿದೆ. ಇವತ್ತು ಧೂಳು ತುಂಬಿದ್ರೆ ಅಂದ್ರೆ ಏನಿದೆ, ಈ ಧೂಳು ಮುಕ್ತ ಮಾಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಇನ್ನೂವರೆಗೂ ನಡೆದಿಲ್ಲ. ಏನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದ್ರು ಜನರಿಗೆ ಇಂದು ಮಲಪ್ರಭೆ ಹೆಸರಿನಲ್ಲಿ ಏನು ಅಭಿವೃದ್ಧಿ ಮಾಡಿವೆ ಅಂತ ನಮ್ಮ ಶಾಸಕರು ಹೇಳ್ತಿದ್ದಾರೆ. ಇವತ್ತು ಅದರ ಬಗ್ಗೆ ಅವ್ರು ಹೇಳಷ್ಟು ಅದಕ್ಕೆ ಪ್ರಯತ್ನ ಮಾಡಲ್ಲ. ಅದಕ್ಕೆ ಪ್ರಯತ್ನ ಮಾಡಿದ್ವಿ ಡಾಕ್ಟರ್ ಪೂರ್ಣಿಮಾ ಗೌರೋಜಿ, ಪ್ರತಿ ದಿವಸ ಪತ್ರಿಕೆಯಲ್ಲಿ ತಾವೆಲ್ಲ ನೋಡ್ತಾ ಇರಬಹುದು. ಡಾಕ್ಟರ್ ಪೂರ್ಣಿಮಾ ಗೌರೋಜಿ ಪರಿಸರವಾದಿ, ಅವ್ರ ಪ್ರಯತ್ನದಿಂದ ಇವತ್ತು ರಾಮದುರ್ಗ ಮುಳವಳ್ಳಿ ಡ್ಯಾಮ್ದಿಂದನೂ ಕೂಡಲ ಸಂಗಮದವರೆಗೂ ಅದು ಅಭಿವೃದ್ಧಿ ಆಗಬೇಕಂತ ಹೋರಾಟ ಮಾಡಿದವರು ಡಾಕ್ಟರ್ ಪೂರ್ಣಿಮಾ ಗೌರೋಜಿ. ಈ ಎಲ್ಲ ಏನು ಅಭಿವೃದ್ಧಿಗೆ ಏನು ಅವ್ರಿಗೆ ಒಂದು ಸಲ್ಲಬೇಕಾದ ಗೌರವ ಮಲಪ್ರಭೆ ಹೋರಾಟದಲ್ಲಿ ಡಾಕ್ಟರ್ ಪೂರ್ಣಿಮಾ ಗೌರೋಜಿಗೆ ಸಲ್ಲಬೇಕು. ಅದೇ ರೀತಿಯಾಗಿ ಓಕೆ ಎಸ್ ಸುಧಾರಿಸ್ಕೊಳ್ಳಿ ಆಮೇಲೆ ಹೇಳಿರುತ್ತೆ. ಎಸ್ ದಾದಾಪೀರ್ ಅವರೇ, ಶಾಸಕರು ತಮ್ಮ ಆಡಳಿತವನ್ನ ಸಮರ್ಥಿಸಿಕೊಂಡು ಹಾಗೇನೆ ಈ ಐದು ವರ್ಷಗಳಲ್ಲಿ ಸರ್ಕಾರ ಕೊಟ್ಟಂತ ಯೋಜನೆಗಳನ್ನ ಜನರಿಗೆ ತಲುಪಿಸಿದ್ದೀನಿ ಅನ್ನೊಂದು ಮಾತನ್ನ ಹೇಳಿದ್ರು. ತಾವೇನು ಹೇಳ್ತೀರಿ? ಶಾಸಕರಾಗಿ ಇವತ್ತಿಗೆ 10 ವರ್ಷ ಆಯ್ತು. ರಾಮದುರ್ಗ ತಾಲೂಕು ಅಭಿವೃದ್ಧಿ ಆಗಿದ್ದು ಬರೇ ಕಾಗದ ಪತ್ರದಲ್ಲಿ ಮಾತ್ರ. ಯಾಕಂದ್ರೆ ಇವತ್ತು ಒಳಚರಂಡಿ ಆಗಬೇಕಾದ್ರೆ ಇನ್ನೂ 6,000 ಮೀಟರ್ ಒಳಚರಂಡಿ ಆಗಬೇಕಾಯ್ತು ರಾಮದುರ್ಗ ತಾಲೂಕಿನಲ್ಲಿ. ಯಾಕಂದ್ರೆ ಧೂಳುಮುಕ್ತ ರಾಮದುರ್ಗ ಮಾಡ್ತೀನಿ ಕೆಲಸ ಹೇಳಿದ್ದು ನಾವಲ್ಲ, ಶಾಸಕರು ಹೇಳಿದ್ದು. ಇವತ್ತ ಗಲ್ಲಿ ಗಲ್ಲಿ ಒಳಗೆ ಧೂಳು ಮುಕ್ತಾಗಿ ಇವತ್ತ ಟಿವಿ ಬೆಂಬಲ ಬರುವಂತ ವ್ಯವಸ್ಥೆ ಐತಿ ರಾಮದುರ್ಗ ತಾಲೂಕಿನಲ್ಲಿ. ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಗಳೇನೆಂದ್ರೆ ಶಿಕ್ಷಣ ಸಲುವಾಗಿ ಕಾಂಗ್ರೆಸ್ ಅವರು ಮಾಡಿಲ್ಲ, ಬಿಜೆಪಿ ಅವರು ಮಾಡಿಲ್ಲ, ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಬ್ಬರೇ ರಾಮ ಕರ್ನಾಟಕದಲ್ಲಿ ಶಿಕ್ಷಣ ಸಲುವಾಗಿ. ಇವತ್ತು ಬೈಸೈಕಲ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು, ಉದ್ದಾಭಿವರ್ತನೆ 400 ರೂಪಾಯಿ ಮಾಡಿದ್ದು ಕುಮಾರಸ್ವಾಮಿ ಅವರು, ಸಾಲ ಮನ್ನಾ ಮಾಡಿದವರು ಕುಮಾರಸ್ವಾಮಿ ಅವರು. ಇವತ್ತು ರೈತರ ಬಗ್ಗೆ ಆಗಲಿ ನಮ್ಮ ಎಜುಕೇಶನ್ ಪರವಾಗಿ ಆಗಲಿ ಇವತ್ತಿಗೆ ಯಾರಿಗೂ ಈ ಸರ್ಕಾರವನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ. ಯಾಕಂದ್ರೆ
ಕುಮಾರಣ್ಣ ಅವರು ಮಾಡಿದ್ದ. ಇವತ್ತು ಒತ್ತು ಒತ್ತು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ನಾ ಸಾಲ ಮನ್ನಾ ಮಾಡ್ತೀನಿ, ಸಾಲ ಮನ್ನಾ ಮಾಡ್ತೀನಿ ಕೆಲಸ. ಇವತ್ತು ಸಾಕಷ್ಟು ಯೋಜನೆಗಳು ಅವರು 20 ತಿಂಗಳಲ್ಲಿ ಅವಧಿಯಲ್ಲಿ ಮಾಡಿದಂತ ಕೆಲಸ 60 ವರ್ಷವಾಗಿ ಇದನ್ನು ಮಾಡಿಲ್ಲ ಶಾಸಕರು. ಯಾಕಂದ್ರೆ ಇವತ್ತು ರಾಮದುರ್ಗ ತಾಲೂಕಿನಲ್ಲಿ 9th ವಾರ್ಡ್ನಲ್ಲಿ ನಾವು ಹೋದಾಗ ಅಲ್ಲಿ ಹೆಣ್ಮಕ್ಕಳಿಗೆ ಶೌಚಾಲಯ ಇಲ್ಲ. ಇವತ್ತು ಶೌಚಾಲಯ ಮುಕ್ತ ರಾಮದುರ್ಗ ಮಾಡ್ತೀನಿ ಹೇಳಿದ್ರು ಶಾಸಕರು. ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ನೀರಿನ ಹಾಹಾಕಾರ ಸತತವಾಗಿ 4 ವರ್ಷವಾಗಿ ನಾವು ನೀರು ಪೂರೈಸಿದೀವಿ. ಇವತ್ತಿಗೆ ಓಕೆ ದಾದಾಪೀರವರೇ, ಕುಮಾರಸ್ವಾಮಿ ಅವರು 20 ತಿಂಗಳ ಆಡಳಿತದ ಅವಧಿನಲ್ಲಿ ಕೊಟ್ಟಂತ ಕೊಡುಗೆಗಳನ್ನ ಶಾಸಕರು ಕೊಟ್ಟಿಲ್ಲ ಈಗ ಅಂತ ಹೇಳ್ತೀರಿ ನೀವು? ಆ ಮಾತನ್ನು ಹೇಳ್ತೀರಿ ನೀವು? ನಿಮ್ಮ ಆಡಳಿತದಲ್ಲಿ JDSನ ಆಡಳಿತದಲ್ಲಿ ಆಗಿದಂತ ಅಭಿವೃದ್ಧಿ ಈಗ ಆಗಿಲ್ಲ ಅಂತ ಹೇಳ್ತೀರಿ. ಎಸ್, ರೈತ ಸಂಘದವರು ಇದ್ದಾರೆ ಜಗದೀಶ್ ಅವರೇ. ಮೂರು ಪಾರ್ಟಿಗಳು, ಮೂರು ಪಕ್ಷಗಳು ತಮ್ಮನ್ನ ತಾವು ಸಮರ್ಥಿಸಿಕೊಳ್ತವೆ. ನಮ್ಮ ಆಡಳಿತದಲ್ಲಿ ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಅನ್ನುವಂಥದ್ದು. ಆದರೆ ರೈತ ಸಂಘದವರು ನೀವು, ನಿಜವಾಗಿಯೂ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನು ಅಭಿವೃದ್ಧಿ ಆಗಬೇಕಾಗಿದೆ, ಏನಾಗಿಲ್ಲ? ಮೊದಲನೆಯದಾಗಿ ಈ TV5 ಚಾನಲ್ದವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿಯಾಗಿ ಇದು ನಾನು ಕಲಿತಂಥ ಗುರುಕುಲ. ಈ ಗುರುಕುಲದ ನನ್ನ ಶಿಕ್ಷಕರಿಗೆ ವಂದನೆಗಳನ್ನು ತಿಳಿಸುತ್ತಾ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ವಂದನೆಗಳನ್ನು ಹೇಳುತ್ತಾ ಇದು ಒಂದು ತಮಗೆ ನಾವು ಮೊದಲೇ ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ಬಂಧುಗಳೇ, ಮೂರು ಪಕ್ಷದ ಗಣ್ಯ ನಾಯಕರು ಹೇಳಿದರು. ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ, ಅಭಿವೃದ್ಧಿ ಅಂದ್ರೇನು? ಅಭಿವೃದ್ಧಿ ಯಾವ ಥರ ಇರುತ್ತೆ? ಮೊದಲು ನಾನು ಬದುಕಬೇಕು. ನಾನು ಬದುಕಬೇಕಂತಂದ್ರೆ ಏನು ಬೇಕು? ಆರೋಗ್ಯ. ಸನ್ಮಾನ್ಯ ಶಾಸಕರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ನಾವು ಕಂಡಿದ್ದೀವಿ, ಪ್ರಶ್ನೆ ಇಲ್ಲ. ಆದರೆ ಶಾಸಕರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ, ನಾವೇ ಸತ್ತು ಇನ್ನೊಬ್ಬರನ್ನ ಬದುಕಿಸಿದಾಗ ಅರ್ಥಿಲ್ಲ. ಮೊದಲು ರಾಮದುರ್ಗ ತಾಲೂಕು ಹಿಂದುಳಿದಂತಹ ಪ್ರದೇಶ ಅಂತೇಳಿ ತಮ್ಗೆಲ್ರಿಗೂ ಗೊತ್ತಿದ್ದಂತಹ ವಿಷಯ. ರಾಮದುರ್ಗ ತಾಲೂಕಿನ ಆರೋಗ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಜನ ವೈದ್ಯರಿರಬೇಕು, ಎಷ್ಟು ಜನ ಇದ್ದಾರೆ? ತಾವ್ಯಾಕಾದ್ರೆ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಲ್ಲ. ನಾವು ಹಲವಾರು ಬಾರಿ ತಮಗೆ, ಮಾನ್ಯ CM ಅವರಿಗೆ ಮನವಿ ಕೊಟ್ಟಿದ್ದೀವಿ. ಮೊದಲನೆಯದಾಗಿ ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂತಂದ್ರೆ ರಾಮದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಬಡ ಜನ ಇದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ಆಪರೇಷನ್ ಮಾಡಿಸ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರ ಹತ್ತಿರ ದುಡ್ಡಿಲ್ಲ, ಅಂಥವರು ಅನಾಥರಾಗಿ ಹೋಗುವಂತ ಇದ್ದಾರೆ. ಅದಕ್ಕೆ ನಾನು ಮಾನ್ಯರಲ್ಲಿ ನಾನು ಕೇಳ್ಕೊಳ್ಳೋದೇನೆ ಒಂದೇ, ಮೊದಲನೆಯದಾಗಿ ನಾವು ಆರೋಗ್ಯವಂತರಾಗಿದ್ದರೆ ಮಾತ್ರ ಈ ಸಮಾಜದ ಬಗ್ಗೆ ಕಲ್ಪನೆಯನ್ನು ಮಾಡಲಿಕ್ಕೆ ಬರ್ತದೆ. ಬಂಧುಗಳೇ, ಎರಡನೆಯದಾಗಿ ಅಭಿವೃದ್ಧಿಯನ್ನು ಯಾವ ಥರ ಮಾಡಿದ್ದಾರೆ ಈ ಮೂರು ಪಕ್ಷದವರು? ರಾಜ್ಯದ ಬೇಡ, ರಾಮದುರ್ಗ ತಾಲೂಕಿನ ವಿಷಯನ ಮಾತ್ರ ಇಲ್ಲಿ ಮಾತನಾಡಬೇಕಾಗಿದೆ. ರಾಮದುರ್ಗ ತಾಲೂಕಿನಲ್ಲಿ 40 ಮಂದಿ ರೈತರ ಆತ್ಮಹತ್ಯೆಯಾಗಿದೆ. ಇದನ್ನ ಯಾವ ಸರ್ಕಾರಗಳು ವಿಧಾನಸೌಧದಲ್ಲಾಗಲಿ ಸಂಸತ್ತಿನಲ್ಲಾಗಲಿ ಯಾರ ಚಿಂತನೆಯನ್ನು ಮಾಡಿದ್ದೀರಿ? ನಮ್ಮ ಸರ್ಕಾರ ಸಾಕಷ್ಟು ಬರ ಪರಿಹಾರ ಕೊಟ್ಟಿದೆ ಅಂತ ಮೂರು ಪಕ್ಷದವರು ಹೊಯ್ಕೋತಾ ಇದ್ದಾರೆ. ಎಲ್ಲಿದೆ ನಿಮ್ಮ ಬರ ಪರಿಹಾರ? ಯಾರಿಗೆ ಮುಟ್ಟಿದೆ ನಿಮ್ಮ ಬರ ಪರಿಹಾರ? ಬಂಧುಗಳೇ, ತಾವೆಲ್ಲ ರೈತರೇ ಇದ್ದೀರಿ, ತಮ್ಮ ಖಾತೆಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನೋದನ್ನ ನೋಡಿದ್ದೀರಿ? ನೀವು AC ಕಾರನ್ನ ಓಡಾಡ್ತೀನಿ, ನಾನು AC ಕಾರನ್ನ ಓಡಾಡ್ತೀನಿ, ನೀವೇನು ಟ್ರ್ಯಾಕ್ಟರ್ ಹತ್ತಲ್ಲ. ಯಾರಾಗ್ತಾರೆ CM? ಯಾರಾಗ್ತಾರೆ CM? ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇಲ್ಲ, ವೈದ್ಯರ ಕೊರತೆ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಇಡೀ ರಾಮನಗರ ತಾಲೂಕು ಧೂಳಿನಿಂದ ಆವರಿಸಿಕೊಂಡಿದೆ ಅನ್ನೋದು ಮಾತಿದೆ. ಅದರ ಜೊತೆಗೆ ಕುಡಿಯುವ ನೀರಿನ ಯೋಜನೆ ನೀವೇನು ಹೇಳಿದ್ರಿ, ಅದು ಇನ್ನೂ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ. ತಾಲೂಕು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಹಳ್ಳಿಗಳಿದೆ, ಹಳ್ಳಿ ಜನ ಸಾಕಷ್ಟು ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ಗಳನ್ನ. ಏನು ಹೇಳ್ತೀರ ಅದಕ್ಕೆ? ನೀವು AC ಕಾರನ್ನ ಓಡಾಡ್ತೀನಿ, ನಾನು AC ಕಾರನ್ನ ಓಡಾಡ್ತೀನಿ, ನೀವೇನು ಟ್ರ್ಯಾಕ್ಟರ್ ಹತ್ತಲ್ಲ. ನಾನು ಟ್ರ್ಯಾಕ್ಟರ್ ಹತ್ತಲ್ಲ, ನೀವು ಟ್ರ್ಯಾಕ್ಟರ್ ಹತ್ತಲ್ಲ. ಯಾವ ಕಾರಣಕ್ಕೆ ವಿಮಾನದಾಗ ಓಡಾಡ್ತಾರ ಪ್ರಶ್ನೆ ಇಲ್ಲ ಇಲ್ಲಿ. ಏನ್ ಅಭಿವೃದ್ಧಿ ಬಗ್ಗೆ ಅವರು ರೈತ ಸಂಘದವರು ಒಂದು ಒಳ್ಳೊಳ್ಳೆ ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಸಮಾಧಾನ ಮಾಡಿ. ಸುಮ್ಮನೆ ಬಂದು ಇಲ್ಲಿ AC ಕಾರ್ನಾಗ ಓಡಾಡ್ತಾ ಕೀಟ್ಲೆ ಮಾತಾಡೋದು BJP ಅವರಿಂದ ನಾವು ಕಲಿಬೇಕು, ನಮಗೂ ಗೊತ್ತಿದೆ ಹೆಂಗ್ ಮಾತಾಡ್ಬೇಕು ಅಂತ.
ಈಗ ದಯವಿಟ್ಟು ಎಲ್ಲ ಸುಂದರರು, ಈಗ ರೈತ ಸಂಘದವರು ನಮಗೆ ರಾಜಕೀಯವಾಗಿ ರೈತ ಸಂಘದವ್ರ ಬಗ್ಗೆ ನಮಗೇನು ಯಾವುದೋ ವೈಮನಸಿ ಇಲ್ಲ. ಪಾಪ ಅವರು ದೇವರೆಡ್ಡಿ ಅವರು ಭಾಳ ಒಳ್ಳೆ ಕ್ವಶನ್ ಕೇಳಿದ್ದಾರೆ, ಅದು ನಾನು ಕೂಡ ಒಪ್ಕೊಂಡೆ. ಯಾಕಂದ್ರೆ ಆರೋಗ್ಯನೇ ಭಾಗ್ಯ ಅಂತ ಮೊದಲು ಫಸ್ಟ್ ನಮಗೆ ಆರೋಗ್ಯ, ಆರೋಗ್ಯ ಇಲ್ದರೆ ಭಾಳ ತೊಂದರೆ ಆಗ್ತದೆ ಸಮಾಜಕ್ಕೆ, ಅದು ಗೊತ್ತಿದೆ. ಬಟ್ ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಈಗ ಸರ್ಕಾರದವರು ಒಂದು 1.5 ಲಕ್ಷ ರೂಪಾಯಿ ಕೊಡ್ತೀವಿ ಡಾಕ್ಟರ್ ಬಂದು ಜಾಯಿನ್ ಆಗಿ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಕೊಟ್ಟರು ಯಾರು ಡಾಕ್ಟರ್ಗಳು ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕೇಳ್ಬೇಕು, ನೀವು ವಿದ್ಯಾವಂತರು ಕೇಳ್ಬೇಕು, ನಮಗೆ ಕೇಳೋದಲ್ಲ. ವಿದ್ಯಾವಂತರು ಕೇಳ್ಬೇಕು, ನಾವು ಕೇಳ್ತಾ ಇಲ್ಲ, ನಾವು ಕೇಳೋದಲ್ಲ. ಯಾ ಬರ್ತಾ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳೋದಲ್ಲ. ನೋಡಪ್ಪ ನೀ ನಾನು ಹೇಳೋದು ಕೇಳ್ಬೇಕು ನೀವು, ಆಮೇಲೆ ಮಾತಾಡ್ರಿ. ನಿಮ್ ಲೀಡರ್ ಇದಾರೆ, ನಿಮ್ ಪರವಾಗಿ ಯಾರು ಲೀಡರ್ ಇದಾರೆ ಅವ್ರು ಮಾತಾಡ್ತಾರೆ ಉತ್ತರ. ಈಗ ನಿಮಗೂ ಉತ್ತರ ಕೊಡಕ್ ಬಂದಿಲ್ಲ ನಾನು, ಇಲ್ಲಿ ನಿಮ್ ನಾಯಕರು ಇದಾರೆ ಅವ್ರಿಗೆ ಉತ್ತರ ಕೊಡ್ತೀನಿ. ವೇಟ್ ಮಾಡಿ ನೀವು ಮಾತಾಡ್ಲಿ ಸರ್, ಅವ್ರು ಮಾತಾಡ್ಲಿ. ನಿಮಗೆ ವಾಸ್ತವಾಂಶ ಹೇಳ್ತೀನಿ, ಮೊದಲು ವಾಸ್ತವಾಂಶ ಹೇಳ್ತೀನಿ, ಅದ್ರ ಮೇಲೆ ಕ್ವಶನ್ ಕೇಳ್ರಿ. ಮೊದಲು ವಾಸ್ತಾಂಶ ಹೇಳ್ತೀನಿ ಕೇಳಿ. ನಾನು ಡಾಕ್ಟರ್ ಇದಾರೆ, ನಾವೆಲ್ಲ ಮಾಡಿದ ಸುಳ್ಳು ಹೇಳಕ್ ಬಂದಿಲ್ಲ ನಾನು ಇಲ್ಲಿ. ರೈತ ಇರಪ್ಪ ಯಾರು ಮಾತಾಡ್ಬಿಡ್ರಿ. ರೈತ ಸಂಘದವರ ನಾಯಕರು ಕೇಳಿದ ಕ್ವಶನ್ಗೆ ನಾನು ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ. ನಾನೇನು ಸರ್ಕಾರದ ಪರವಾಗಿ ಎಂ ಎಲ್ ಎ ಆಗಿ ಎಲ್ಲ ಸರಿಯಾಗಿ ಐತೆ ಅಂತ ಹೇಳಕ್ ಬಂದಿಲ್ಲ, ನಾನೇ ಒಪ್ಕೊಂತ ಇದ್ ಸರಿಗಿಲ್ಲ ಅಂತ. ಅದಕ್ಕೆ ಯಾಕೆ ಕ್ಯಾಕಿ ಹೊಡಿದಿರಿ, ಅದಕ್ಕೆ ಯಾಕೆ ಕ್ಯಾಕಿ ಹೊಡೆದ್ಬಿಡೋದಾ ಸರಿಗಿಲ್ಲ ಅಂದ್ಕೊಂಡೆ. ಏನ್ ಅಲ್ಲ ಇಲ್ಲಿ ಬಂದು ಕ್ಯಾಕಿ ಹೊಡಿಯಕ್ ಬಂದಿರೋ, ವಾಸ್ತಾಂಶ ಕೇಳಕ್ ಬಂದಿರೋ ನೀವು ಇಲ್ಲಿ ಇರೇ ಇರೇ ಕೂತ್ಕೊಳ್ಳಿ. ನನ್ಗೆ ಗೊತ್ತಿದೆ ನಾವು ಏನ್ ಮಾತಾಡ್ತೀವಿ, ಮಾತಾಡಿ. ನಿಮ್ ಲೀಡರ್ ಇದಾರೆ ಅವ್ರು ಮಾತಾಡ್ತಾರೆ, ನಾನು ಒಪ್ಕೊಂತೀನಿ ಸಮಸ್ಯೆಗಳು ಇರ್ಬೇಕಾದ್ರೆ ವಾಸ್ತಾಂಶ ನಾವು ಸುಳ್ಳು ಹೇಳ್ಬಾರ್ದು. ವಾಸ್ತಾಂಶ ನಾನೀಗ ಎಲ್ಲಾ ಡಾಕ್ಟರ್ ಸರಿ ಇದಾರೆ ಅಂತಾರೆ, ಅಲ್ಲಿರೋ ಜನ ಏನಂತ ಉಗಿತಾರೆ, ಏನ್ ತಲೆ ಕೆಟ್ಟಿದ್ದೀನಿ ಶಾಸಕರು ಯಾರು ಡಾಕ್ಟರ್ ಇಲ್ಲ ಯಾವ್ದಾರ ಅಂತ ಹೇಳ್ತಾರೆ ಅಂತಾರೆ. ನಾನೇ ಹೇಳ್ತೀನಿ ಒಪ್ಕೊಂತೀನಿ. ಸರ್ಕಾರದಾಗೆ ಪರಿಸ್ಥಿತಿ ಯಾವುದೇ ಸರ್ಕಾರ ನಮ್ಮ ಬರೀ ರಾಮದುರ್ಗ ತಾಲೂಕದಲ್ಲ ಎಂಟೈರ್ ಕರ್ನಾಟಕದ ಪರಿಸ್ಥಿತಿ ಸವದತ್ತಿಯೊಳಗೆ ಡಾಕ್ಟರ್ ರಾಮದುರ್ಗ ಒಂದೇ. ನಾನು ಬರೀ ಸವದತ್ತಿ ಒಂದು ಒಪ್ಕೊಂತೀನಿ. ಸನ್ಮಾನ್ಯ ಶಾಸಕರಿಗೆ ಸವದತ್ತಿ ಒಂದು ಒಪ್ಕೊಂತೀನಿ. ಇರಪ್ಪ ಸ್ವಲ್ಪ ಇರಪ್ಪ ರೈತರ ನೀವೇನ ಕೇಳಿ 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 ನೀವು ಅಂತೇನು ಮಾತು. ಪಕ್ಕದ ತಾಲೂಕು ಅಂದ್ರೆ ಸನ್ಮಾನ್ಯ ಶಾಸಕರು ಗೋಹಾಕ್ನಲ್ಲಿ ಇರಬೇಕಾದಂತ ಡಾಕ್ಟರ್ ಇದ್ದಾರೆ, ಸವದತ್ತಿಯಲ್ಲಿದ್ದಾರೆ, ಮುದೋಳದಲ್ಲಿದ್ದಾರೆ, ನಮ್ಮ ತಾಲೂಕಿನಲ್ಲಿ ಯಾಕಿಲ್ಲ? ಬೆಳಗಾವಿ ಜಿಲ್ಲೆನಾಗೆ ಸುಮ್ಮನೆ ಕ್ಯಾಕಿ ಹುಡುದ್ರೆ ಓಟ್ ಕೊಡಲ್ಲ ಜನ ನಿಮ್ಗೆ. ವೇಟ್ ಮಾಡ್ರಿ, ನಾವೇನ್ ಮಾಡಿದ್ವಿ ಅಂತ ಹೇಳ್ತೀವಿ. ಈಗ ನಿಮ್ಮ ಪರವಾಗಿ ನಿಮ್ ಲೀಡರ್ ಇದಾರೆ ಮಾತಾಡ್ದ ಉತ್ತರ ಕೊಡ್ತೀನಿ. ನಿಮಗ್ ಕೇಳ್ದ ನೀವು ಉತ್ತರ ಕೊಡಿ, ನಿಮಗೂ ಕೇಳ್ತಾರೆ ಟಿವಿ ದವರು, ನೀವು ಉತ್ತರ ಕೊಡತ್ರಿ. ಈಗ ಜನತಾದಳದವ್ರು ಈಗ ರೈತ ಸಂಘದವ್ರಿಗೆ ರಿಪ್ಲೈ ಕೊಟ್ಟೆ ನಾನು ಡಾಕ್ಟರ್ ಇಲ್ಲ ಅಂತ ಒಪ್ಕೊಂಡಿರಿ, ಫ್ರಾಂಕ್ ಆಗಿ ಒಪ್ಕೊಂಡಿನಿ ಆಯ್ತಾ. ಈಗ ಕುಡಿಯ ನೀರು ಜನತಾದಳದವ್ರು ನಾಯಕರು ಏನು ಹೇಳೋದು, ಕುಡಿಯ ನೀರಿಗೆ ಬಹಳ ತೊಂದರೆ ಇದೆ ಅಂತ. ರಾಮದುರ್ಗ ತಾಲೂಕಿನಾಗೆ ಮನೆ ಮನೆಗೆ 24/7 ಕುಡಿಯಕ್ ನೀರು ಕೊಟ್ಟಿವಿ. ಬೋರ್ವೆಲ್ಗಳು ಕೂಡ ಮನೆಗೆ ಬಂದಿಲ್ಲ ಅಂತಂದ್ರೆ ನೋಡಪ್ಪ ಯಾರ ಮನೆಗೆ ಬಂದಿಲ್ಲ ಬರ್ಕೊಡಿ, ಸಾಯಂಕಾಲ ನಾಳೆ ಹಾಕ್ಸ್ಕೊಡ್ತೀನಿ ನಿಮ್ಗೆ, ಸಾಯಂಕಾಲ ಹಾಕ್ಸ್ಕೊಡ್ತೀನಿ ನಿಮಗೆ, ಸಾಯಂಕಾಲ ಹಾಕ್ಸ್ಕೊಡ್ತೀನಿ. ಸುಮ್ಮನೆ ಮಾತಾಡೋದಾದ್ರೆ ನಿಂತ್ಕೊಂಡು ಮಾತಾಡೋದು ನಾಳೆ ಹಾಕ್ಸ್ತಾರ ಗೊತ್ತಿದೆ. ಡ್ಯಾಮ್ ಸೈಟ್ ಇಂದ 70 ಕೋಟಿ ರೂಪಾಯಿ ತಂದು ನಾನು ಮನೆ ಮನೆಗೆ ನೀರು ಕೊಟ್ಟಿದ್ದೀನಿ, ನಾಳೆ ಕೆಟ್ಟಿದ್ದೀನಿ ಗೊತ್ತಾಯ್ತು. ಸನ್ಮಾನ್ಯ ಶಾಸಕರಲ್ಲಿ ಇನ್ನೊಂದು ಪ್ರಶ್ನೆ, ತಾವು ರಾಮದುರ್ಗ ತಾಲೂಕಿನ ಒಬ್ಬರು ಪ್ರದೇಶ ಏನ ಈಗ ಆ ಕಡೆ ನೀರಾವರಿ ಇಲ್ಲದಂತ ಪ್ರದೇಶದಲ್ಲಿ, ನೀರು ಕುಡಿಯುವ ನೀರಿನ ಸಮಸ್ಯೆ ಇದ್ದಂತ ಪ್ರದೇಶದಲ್ಲಿ ತಾವು 3-4 ವರ್ಷಗಳ ಹಿಂದೆ ಮಲ್ಟಿ ವಿಲೇಜ್ ಅನ್ನೋದನ್ನ ಒಂದು ಯೋಜನೆಯನ್ನ ಮಾಡಿದೀರಿ, ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಒಂದ್ ಹನಿ ನೀರನ್ನು ಬಂದಿಲ್ಲ. ಮತ್ತ ಯಾವಾಗಾದ್ರೂ ಒಂದ ದಿನ ನೀರು ಬಂದದ್ದ ಜನ ಕುಡ್ದ ಈಗ ಆರೋಗ್ಯ ಕೆಡಿಸ್ಕೊಳ್ಳುವಂತ ವಿಷಯ ಲೀಡರ್ ಹೇಳಿದ್ ನಿಜ. ಮಲ್ಟಿ ವಿಲೇಜ್ ಇರೇಪ್ಪ, ಮಲ್ಟಿ ವಿಲೇಜ್ ನೀರನ್ನ ನಾವು ಹೊಳೆಯಿಂದ ಜಗ್ತಾ ಇದೀವಿ. ಹೊಳೆಗೆ ನೀರು ಬಿಟ್ಟಾಗ ನಾವು ತಡೆಗೋಡೆ ಮಾಡಿ ಎಷ್ಟು ದಿನ ಆಗ್ತದ ಅಷ್ಟು ದಿನ ಕೊಡ್ತಾ ಇದೀವಿ. ಯಾವಾಗ 24 ಹವರ್ಸ್ ಇಲ್ಲ, ಅದನ್ನ ಪೂರ್ವದಲ್ಲೇ ತಾವು ಮಾಡಬೇಕಾಗಿತ್ತು. ಯಾಕಂತಂದ್ರ ಘನ ಸರ್ಕಾರದಲ್ಲಿ ತಾವೊಬ್ಬರು ಜವಾಬ್ದಾರಿಯುತ ನಾಯಕರಾಗಿದ್ದೀರಿ, ಆದ್ರೆ
ಎಷ್ಟು ವರ್ಷ ಕಾಯುವಂತಹ ಪ್ರಶ್ನೆ ಎದ್ದಿದ್ದಿಲ್ಲ ಸನ್ಮಾನ್ಯ ಶಾಸಕರೇ. ಇಲ್ಲ ಆಯ್ತು, ನೀವು ಹೇಳಿದ್ ಕರೆಕ್ಟ್. ಹೊಳೆಗೆ ನೀರು ಅದಕ್ಕೆ ನಾವು ತಡೆ ಕೂಡ ನಿಲ್ಸಿದೀವಿ, ನಿಲ್ಸಿ ಪರ್ಮನೆಂಟ್ ಆಗಿ ನಾವು ನೀರು ಕೊಡಕ್ಕೆ ಏರ್ಪಾಡು. ನೀವು ಯಾವ ಸಂದರ್ಭದಲ್ಲಿ ಹೀಗೆ ಬಿಡಕ್ಕಾಗಿಲ್ಲ, ಇನ್ ಯಾವಾಗ ಬಿಡಬಹುದು ಸರ್? ಓಕೆ ಓಕೆ ಓಕೆ, ಶಾಸಕರು ಹೇಳಿದ್ರು ಶಾಸಕರೇ ಮತ್ತೆ ನೀರ ಒಂದ್ ನಿಮಿಷ ಶಾಸಕರು ಹೇಳಿದ್ರು ಈಗ 24/7 ನೀರ ಈಗಾಗಲೇ ರಾಮದುರ್ಗದಲ್ಲಿ ಬಂದಿದೆ ಅಂತ ಹೇಳಿದ್ರು. ನೇಕರ್ಪೇಟೆ ಒಳಗೆ 7 ಪೇಟೆ ಒಳಗೆ 4 ವರ್ಷ ಮಟ ನೀರು ಹಾಕಿದ್ರು, ಟ್ಯಾಂಕರ್ ಇದ್ರಿಕಲ್ವಾ ಹಾಕಲಿಕ್ಕೆ? ಅಲ್ಲಿ ಬಿಜೆಪಿ ಮುನ್ಸಿಪಾಲಿಟಿಲ್ವಾ? ನೇಕಾರ್ಪೇಟೆ ಜನನೇ ಅವ್ರಿಗೆ ಉತ್ತರ ಕೊಡ್ತಾರೆ, ಮುಂದೆ ಬರೋ ಚುನಾವಣೆ ನೇಕಾರ್ಪೇಟೆ ಜನ ಅವ್ರಿಗೆ ಮುಂದೆ ಕೊಡ್ತಾರೆ. ಇನ್ನೊಂದು ವಿಷಯ, ಇವತ್ತು ಮನೆಯಾಳ ಗ್ರಾಮ ಪಂಚಾಯತಿ ಒಳಗೆ ಇವತ್ತು 20 ವರ್ಷ ನೀರು, ಇವತ್ತು ನೀರಿಲ್ಲ ಮನೆಯಾಳ ಗ್ರಾಮ ಪಂಚಾಯತಿಗೆ, ಇವತ್ತು ನೀರು ಕುಡಿಯಲು ಸಿಗ್ತಾ ಇಲ್ಲ ಇವತ್ತಿನ ದಿವಸವರೆಗೆ. ಮಾನ್ಯ ಶಾಸಕರು ಏನ್ ಹೇಳಕತ್ತಿದಾರ, ನಾವು 24x7 ನೀರು ಕೊಟ್ಟಿದೀವಿ, ಇನ್ನೂ ಸರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಮತ್ತೆ ಇವತ್ತಿನವರೆಗೂ ರಾಮದುರ್ಗದ ಕೆಲವೊಂದು ವಾರ್ಡ್ನೊಳಗೆ ಅದ ಎಲ್ಲರಿಗೂ ನೀರು ಸಿಗ್ತಾ ಇಲ್ಲ. ಭ್ರಷ್ಟಾಚಾರ ಎಷ್ಟು ನಡೆದಿದೆ ಅಂದ್ರೆ ಆ ಮೆಟೀರಿಯಲ್ ಯಾವ್ದು ಸರಿ ಇಲ್ಲ. ಭ್ರಷ್ಟಾಚಾರ ಮಾಡಕ ಇಂತ ಯೋಜನೆ ಅಷ್ಟೇ ನೀನ್ ಕತೆ ಕೈಲಾಗಲ್ಲ ಏನ್ ಇದ್ರಲ್ಲ ಏನ್ ನೀವ್ ಎಷ್ಟೇ ಹೋದ್ರೆ ಏನಾಗಲ್ಲ. ಭ್ರಷ್ಟಾಚಾರ ಮಾಡಿದ್ರೆ ಕೇಸ್ ಹಾಕಿ ಜೈಲ್ ಕಳಿಸಿ, ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಏನಾದ್ರು ಎವಿಡೆನ್ಸ್ ಇದ್ರೆ ನಾ ಭ್ರಷ್ಟಾಚಾರ ಮಾಡಿದ್ರು ಅಂತ ಏನೋ ಎವಿಡೆನ್ಸ್ ಇದ್ರೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಹಾಕಿ ಜೈಲ್ ಹಾಕಿ. ಈಗ ಬಿಜೆಪಿ ಅವ್ರಿಗೆ ಜೈಲ್ ಅಂತ ಗೊತ್ತು, ಯಾಕಂದ್ರೆ ಜೈಲಿಂದ ಬೇಲ್ ಬೇಕಾಗ್ತಾರೆ ರಾಷ್ಟ್ರದಾಗೇನೆ. ರಾಷ್ಟ್ರದೊಳಗೆ ಮುಖ್ಯಮಂತ್ರಿ ಜೈಲ್ಗೆ ಹೋಗಿದಾರ ಬಿಜೆಪಿ? ಯಡಿಯೂರಪ್ಪ ಎಲ್ಲಾ ಮಂತ್ರಿಗಳು ಜೈಲ್ಗೆ ಹೋಗ್ಯಾರ, ಬಿಜೆಪಿ ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಜೈಲಿಗೆ ಹೋಗಿದ್ದು ನೀವು ಮರ್ತಿರೇನು? ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದದ್ದು ನೀವು ಮರ್ತಿರೇನು? ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ 24x7 ಏನು ಇವ್ರು ತಂದಿದ್ದಾರೆ ಅದನ್ನ ಮೆಟೀರಿಯಲ್ ಅಗದಿ ಕಳಪೆ ಗುಣಮಟ್ಟದಾಗಿವೆ. ಅದನ್ನು ನಾನು ರಾಮದುರ್ಗ ಪುರಸಭೆಯಲ್ಲಿ ಸಾಕಷ್ಟು ಸಲ ಪ್ರಶ್ನೆ ಮಾಡಿದ್ರು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಯಾರು ಕೊಟ್ಟಿಲ್ಲ ಇನ್ನುವರೆಗೆ. ಓಕೆ, ಕಂಪ್ಲೇಂಟ್ ಕೊಟ್ಟಿದ್ರೆ? ಹೌದು, ಮೆಟೀರಿಯಲ್ ಅಗದಿ ಮೆಟೀರಿಯಲ್ಗಳ ಬಳಕೆ ಏನ್ ಮಾಡಿದ್ರಿ, ಅದು ಕಳಪೆ ಆಗಿದೆ, ಅದ್ರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಲೋಕಾಯುಕ್ತ ಬರೀ ಯಾರು ಬಿಡುತ್ತಾರೆ? ಲೋಕಾಯುಕ್ತ ಬರೋದೆಲ್ಲ ಲೋಕಾಯುಕ್ತ ಬರಬೇಕು, ಎಲ್ಲ ಮಾಡಬೇಕು. ನೀವ್ಯಾಕೆ ಮಾಡಿ ಕಳಿಸಿ ನಾವು ಲೋಕಾಯುಕ್ತ ಕೇಳ್ಬೇಕಾದ್ರೆ ನೀವ್ ಯಾಕೆ ಮಾಡಿ ನಿಂತೀರಿ? ಅದನ್ನ ರೈಟ್ ಸರ್. ಓಕೆ ದಾದಾಪೀರ್, ಜೆಡಿಎಸ್ ದಾದಾ, ಅಭಿವೃದ್ಧಿ ಅಂದ್ರೆ ರೋಡ್ ಮಾಡುವುದು ಗಟಾರ ಮಾಡುವುದಲ್ಲ. ನಮ್ಮ ತಾಲೂಕಿಗೆ ಬೇಕಾಗಿದ್ದು ಹತ್ತು ಕಾಲೇಜ್ ಒಳಗೆ ಇವತ್ತು ಇಂಜಿನಿಯರ್ ಕಾಲೇಜ್ ಇಲ್ಲಿ ಇವತ್ತ ಸರ್ ಸುಮ್ಮನೆ ರೀ. ಆಯ್ತು, ಸಾಕ್. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ 10 ಕಾಲೇಜ್ ಅದಾವ, ಇವತ್ತವರೆಗೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಒಂದು ಸಣ್ಣ ಹಳ್ಳಿ ಒಳಗೆ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು ಇದ್ದಂತ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ಬಂದಿದೆ ರಾಮದುರ್ಗ ತಾಲೂಕಿನಲ್ಲಿ. ಇವತ್ತುವರೆಗೂ ಕಾಲೇಜ್ ಇಲ್ಲ ರಾಮದುರ್ಗ ತಾಲೂಕಿನಲ್ಲಿ, ಅದ್ರ ಬಗ್ಗೆ ಅಭಿವೃದ್ಧಿ ಇಲ್ಲ. ಬರೀ ರೋಡ್ ಮಾಡಿದ್ನಿ, ಘಟನೆ ಮಾಡಿದ್ನಿ. ಇದ ಒಂದು ವಿಷಯ ಹೇಳ್ಕೊಂಡ್ರೆ ವಿದ್ಯಾರ್ಥಿಗಳು ಒಂದು ಪರಿಹಾರ ಏನ್ ಮಾಡುದು? ಓಕೆ ಸರ್, ಅವರು ರೋಡ್ ಮಾಡಿದ್ದೀವಿ, ನೀರು ಕೊಟ್ಟಿದ್ದೀವಿ, ಗಟರ್ ಮಾಡಿದ್ದೀವಿ, ಬರೀ ಇದನ್ನೇ ವಿಷಯ ಹೇಳ್ಕೊಳ್ತಾ ಇದ್ರೆ ಅಭಿವೃದ್ಧಿ ಅಂದ್ರೆ ಇದಲ್ಲ. ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ, ನಿರುದ್ಯೋಗ ಸಮಸ್ಯೆ ಇದೆ, ಗುಳೆ ಹೋಗ್ತಾರೆ ಇಲ್ಲಿಂದ ಬೆಂಗಳೂರಿಗೆ ಜನ. ಶಿಕ್ಷಣಕ್ಕೆ ಎಷ್ಟು ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿದೀನಿ, ಎಷ್ಟು ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದ ಎಲ್ಲ ಜನಗಳಿಗೆ ಗೊತ್ತಿದೆ. ಶಿಕ್ಷಣಕ್ಕೆ ಒತ್ತು ಕೊಡಿ ಎಲ್ಲ ಗೊತ್ತಿದೆ. ಕೇಂದ್ರ ಸರ್ಕಾರ ಏನು ಮಾಡ್ಲಿಲ್ಲ, ಆ ಆರೋಪ ಇದೆ ಅವ್ರ ಕೈಲಿ. ಕೇಂದ್ರ ಸರ್ಕಾರ ಕೊಟ್ಟಂತ ಪರಿಹಾರ ರಾಜ್ಯ ಸರ್ಕಾರ ಇನ್ನೂವರೆಗೂ ರೈತರಿಗೆ ಕೊಟ್ಟಿಲ್ಲ. ಸಿಕ್ಕಿಲ್ಲ ಅಂತ ಹೇಳ್ತೀವಿ, ರೈತರಿಗೆ ಕೊಟ್ಟಿಲ್ಲ. ಓಕೆ, ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆದಂತ ಹಣ ಇವತ್ತು ರಾಜ್ಯ ಸರ್ಕಾರ ಇನ್ನೂವರೆಗೂ ರೈತರಿಗೆ ಕೊಟ್ಟಿಲ್ಲ. ರೈತರಿಗೆ ಕೊಟ್ಟ ಈಗ ಆ ರೈತರು ಯಾರಿದಾರೋ ಅವ್ರು ಇಸ್ಕೊಂಡವ್ರೆ, ಬೇರೆ ರೈತರು ಕೇಳಿದ್ ಎಲ್ಲಿ ಕೊಡಕ್ಕಾಗುತ್ತೆ? ಕೇಂದ್ರ ಸರ್ಕಾರ ಕೊಟ್ಟಂತ 50,000 ಮಾಡಿದೀರಿ, ನಮಗ ಧನ್ಯವಾದ. ನೀವು 50,000, 2,00,000, 5,00,000, 10,00,000 ನಮ್ಮ ಸಾಲ ಸೂಟ್ ಮಾಡೋದು ಬೇಡ ಸ್ವಾಮಿ. ನಮಗೆ
ವೇತನ ಆಯೋಗದ ವರದಿಯ ಪ್ರಕಾರ ಬೆಲೆಯನ್ನ ಕೊಡಿ. ನಾವೇ ಈ ಸರ್ಕಾರಕ್ಕೆ ಸಾಲವನ್ನ ಕೊಡ್ತಿದ್ದೀವಿ, ಅದನ್ನ ದೊರೆಯುತ್ತೆ. ಎಲ್ಲ ರೈತರು ಸಾಲ ಮನ್ನಾ ಮಾಡಲೇಬೇಕು ಅಂತ ದೊಡ್ಡ ಕೂಗಿದ್ದಾಗ ನಾವು 50,000 ಸಾಲ ಮನ್ನಾ ಮಾಡಿದೀವಿ. ರೈತರು ಕೇಳಿಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು. ರೈತರಲ್ಲಿ ರೈತರು ನೀವು ಕೇಳಿದಿರ ಸಾಲ ಮನ್ನಾ ಮಾಡಬೇಕು ಅಂತ ಮಾಡಿದೀವಪ್ಪ. ಇದು ರಾಜ್ಯ ಸರ್ಕಾರವಾಗಿ ನಾವು ಸತ್ಯವಾದ ಮಾತು. ರೈತ ಸಂಘದವರು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದಾಗ ಕೇಳಿ ಈ ಸಮಾಜದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೋರಾಟ ಮಾಡಿದ್ದೀರಿ. ಆದ್ರೆ ಹೋರಾಟ ಮಾಡಿದಾಗ ಘನ ಸರ್ಕಾರ ಮಾಡಿದೆ ಸರಿ, ಆದ್ರೆ ನಾವೇನ್ ಹೇಳ್ತಾ ಇದ್ದೀವಿ, ನಿಮ್ಮದು ಇದು ಯಾವುದಕ್ಕೂ ಬಡ ರೈತನ ಆತ್ಮಹತ್ಯೆಯಿಂದ ಪಾರ್ ಮಾಡುವಂತ ವ್ಯವಸ್ಥೆ ಅಲ್ಲ ಸನ್ಮಾನ್ಯರೇ. ನೀವು ಯಾವಾಗ ಬೆಲೆಯನ್ನ ಕೊಡ್ತೀರಿ ಅವಾಗ ನೀವು ಇಡೀ ರೈತ ಕುಲ ಮತ್ತೆ ಸಮಾಜವನ್ನು ಉಳಿಸಿದಂಗ ಆಗ್ತದಂತೆ ನನ್ನ ವಿಚಾರ. ಓಕೆ, ನಿಂದೇನ್ ಪ್ರಶ್ನೆ ಇದೆ ಕೇಳಿ. ಕೇಂದ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ರೈತರ ಬಗ್ಗೆ ಕಾಳಜಿ ಇದ್ರೆ ಇವತ್ತವರೆಗೆ ಸಾಲ ಮನ್ನಾ ಆಗಿ ರೈತರು ನೆಮ್ಮದಿಯಾಗಿ ಮಲಗುತ್ತಿದ್ರು. ಇವರು ಐಶ್ವರ್ಯ ಮುಂದೊಂದು ಹೇಳ್ತಾರೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಅಷ್ಟೇ, ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇನ್ನೇನು ಕ್ವಶನ್ಸ್ ಇಲ್ಲ ತಮ್ದು. ಓಕೆ ಸರ್, 2018 ನೀವೀಗಾಗಲೇ ಎರಡು ಬಾರಿ ಶಾಸಕರಾಗಿದ್ದೀರಿ, ಈ ಬಾರಿಯೂ ಕೂಡ ಜನ ನಿಮ್ಮನ್ನು ಆರಿಸಿದ್ರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತೀರಿ, ಜನರಿಗೆ ಏನ್ ಹೇಳ್ತೀರಿ, ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು? ರಾಷ್ಟ್ರೀಕೃತ ಬ್ಯಾಂಕಿನ ಸಾಲವನ್ನ ಸೂಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಆದ್ರೆ ತಾವು ಯಾವ ಭಾಗದಲ್ಲಿ ಹೋರಾಟ ಮಾಡಿದೀರಿ ಸರ್ಕಾರ ಸಾಲ ಸೂಟ್ ಮಾಡಿ ಅಂತೇಳಿ? ಯಾವ ಭಾಗದಲ್ಲಿ ಹೋರಾಟ ಮಾಡಿದೀರಿ? ರಾಷ್ಟ್ರೀಕೃತ ಬ್ಯಾಂಕಿಂದು ಸನ್ಮಾನ್ಯ ಮೋದಿ ಅವರು ಮಾಡಬೇಕಾಗಿತ್ತು, ಈಗ ಮಾಡಲೇಬೇಕು. ಆದ್ರೆ ಒಂದು ವಿಚಾರ, ಅದೇ ವಿಚಾರವನ್ನ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು 50,000 ಮಾಡಿದ್ರಲ್ಲ, ಅದು ನಮ್ಗೆ ಸಮಾಧಾನ ತಂದಿಲ್ಲ. ಅವರು ಯೋಗ್ಯವಾದ ಬೆಲೆ ಬಗ್ಗೆ ಘನ ಸರ್ಕಾರ ಯಾವಾಗ ಹೋರಾಟ ಮಾಡ್ತದೆ ಅವತ್ತು ನಾವು ಕಾಂಗ್ರೆಸ್ ಅನ್ನ ಸರಿ ಮಾಡಿದ್ದು ಅಂತ ಹೇಳ್ತೀವಿ. ಆದ್ರಲ್ಲಿ ಮಟ್ಟ ನಾವು ಅದನ್ನು ಒಪ್ಪಲ್ಲ. ಎರಡೂ ಪಕ್ಷಗಳು ಈ ದೇಶದ ಹಿತಾಸಕ್ತಿಯಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಬಿಜೆಪಿ ಮನ್ನಾ ಮಾಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮನ್ನಾ ಆಗಿಲ್ಲ, ರಾಜ್ಯ ಸರ್ಕಾರದಲ್ಲಾಗಿರುತ್ತೆ 50,000 ಅಲ್ಪತೃಪ್ತಿ ಕೊಟ್ಟಿದೆ ಸಂಪೂರ್ಣ ಇಲ್ಲ ಅಂತ ಹೇಳ್ತಾರೆ. ಈಗ ಕೇಂದ್ರ ಸರ್ಕಾರ ಇರಿ ಪ್ಲೀಸ್ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಕೇಂದ್ರ ಸರ್ಕಾರದವರು ಕೂಡ ಸಾಲ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ರೆ ರೈತರಿಗೆ ಜೀವನಕ್ಕೆ ಬಹಳ ಹೆಲ್ಪ್ ಆಗ್ತಾ ಇತ್ತು ಅಂತ ನಮ್ಗೆಲ್ಲ ಗೊತ್ತಿದೆ. ಈ ಮುಂದೆ ಬರುವಂತ ಚುನಾವಣೆ ಈಗ ಬಂದಿದ್ದೀಗಾಗಲೇ ಇಲ್ಲಿ ಬಂದು ಕೂಗಾಡೋದು ನನ್ನ ಪರವಾಗಿ ಇವ್ರದ ಪರ ಕೂಗಾಡೋದಲ್ಲ, ಜನ ಓಟ್ ಹಾಕಲ್ಲ. ಯಾರು ಅಭಿವೃದ್ಧಿ ಮಾಡಿದ್ರೆ ಅವ್ರ ಮನಸ್ಸಾಗಿ ಅವ್ರು ಓಟ್ ಹಾಕಿ ಗೆಲ್ಲಿಸ್ತಾರೆ. ಎಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಅಲ್ಲೆಲ್ಲ ಮೀಸಲಾತಿಯನ್ನು ತೆಗೆದುಹಾಕ್ರಿ, ಪ್ರತಿಯೊಬ್ಬರಿಗೂ ಶಿಕ್ಷಣದಲ್ಲಿ ವ್ಯವಸ್ಥೆಯನ್ನು ಕೊಡ್ರಿ. ಯಾರಾಗ್ತಾರೆ ಸಿಎಂ? ಯಾರಾಗ್ತಾರೆ ಸಿಎಂ? ಇನ್ನೂವರೆಗೆ ಶಾಸಕರು ರಾಮನಗರ ತಾಲೂಕಿನಲ್ಲಿ ಆಶ್ರಯ ಮನೆಗಳನ್ನ ಇನ್ನೂವರೆಗೆ ಕೊಟ್ಟಿಲ್ಲ. ಸಾಕಷ್ಟು ಜನ ಬಡವರಿದ್ದಾರೆ. ಸಾಕಷ್ಟು ಜನ ಬಡವರಿದ್ದಾರೆ. 2016 ಸಾಲಿನಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರ ಬಂತು. ನಮ್ಮ ತಾಲೂಕಿಗೆ 26,96,00,000 ಪರಿಹಾರ ಬಂದದ್ರಲ್ಲಿ ಸಾಕಷ್ಟು 3-4 ಕೋಟಿಗಳ ಅವ್ಯವಹಾರ ಆಯಿತು. ಸನ್ಮಾನ್ಯ ಶಾಸಕರು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಿದ್ರಲ್ಲ, ರೈತರ ಖಾತೆಗೆ ಬರ್ತಕ್ಕಂತ ಹಣವನ್ನ ಅಧಿಕಾರಿಗಳು ನುಂಗಿ ನೀರು ಕುಡಿದ್ರಲ್ಲ, ಅದರಲ್ಲಿ ನಾವು ಹೋರಾಟ ಮಾಡಿದಾಗ ತಾವು ನಮ್ಮ ಜೊತೆ ಧ್ವನಿಗೂಡಿಸಿ ಆ ಹೋರಾಟಕ್ಕೆ ಕೈ ಜೋಡಿಸಿದ್ದೆ, ಆದ್ರೆ ರೈತರಿಗೆ ನ್ಯಾಯ ಸಿಕ್ತಿತ್ತು. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿಸಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ. ಅಧಿಕಾರಿಗಳ ಮೇಲೆ ಅಡ್ವಾನ್ಸ್ ಮಾಡಿ ಬಹಳ ಜನ ಸಸ್ಪೆಂಡ್ ಮಾಡಿಸಿದ್ದೀನಿ. ನಾನು ಯಾವ್ದೇ ಅವ್ಯವಹಾರಕ್ಕೆ ಸಪೋರ್ಟ್ ಮಾಡಿಲ್ಲ ಇದುವರೆಗೂ. ಕ್ರಮ ಕೈಗೊಂಡು ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿಸಿದ್ದೀನಿ ಈಗಾಗಲೇ. ಸರಿ, ತಾವೇ ಹೇಳಿಕೆ ಪತ್ರಿಕಾ ವರದಿಯನ್ನು ಕೊಟ್ಟಿದ್ದೀರಿ, 1,25,00,000 ನಮ್ಮಲ್ಲಿ ಅದು ಹಣ ಉಳಿದಿದೆ, ಅದನ್ನ ಗೋಲ್ಮಾಲ್ ಆಗಿದೆ, ಅದನ್ನ ಮತ್ತೆ ರೈತರ ಖಾತೆಗೆ ಹಾಕ್ಬೇಕಂತೇಳಿ ಒಂದು ದಿನ ಆದ್ರೂ ಧ್ವನಿ ಎತ್ತಬಹುದಾಗಿತ್ತಲ್ಲ ಸ್ವಾಮಿ. ಎಲ್ಲಿ ಎತ್ತಬೇಕು ಅಲ್ಲಿ ಎತ್ತಿನ ಪಬ್ಲಿಕ್ ಎತ್ತದಲ್ಲ,
ಯಾರ್ಗ್ ಹೇಳ್ಬೇಕು, ಯಾವ ಅಧಿಕಾರಿ ಹೇಳ್ಬೇಕು, ಯಾರ ಮತಗಳು ಹೇಳಿದೀವಿ ನಾವು ಆಗ್ಲಿ. ಓಕೆ ಓಕೆ, ಸಾಮಾನ್ಯರದು ಸಮಂಜಸವಾದ ಪ್ರಶ್ನೆ ಅಲ್ಲ ಜಗದೀಶ್. ಓಕೆ ಥ್ಯಾಂಕ್ ಯು. ನಾಲ್ಕು ಜನ ಅತಿಥಿಗಳು ಸಾಕಷ್ಟು ಮಾತನಾಡಿದ್ದೀರಿ, ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀರಿ. ಹಾಗೆ ಅಭಿವೃದ್ಧಿ ಚರ್ಚೆ ಏನಾಗಿದೆ, ಯಾವ ಕೆಲಸಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು, ಅರ್ಧಕ್ಕೆ ಎಲ್ಲಿ ನಿಂತಿದೆ ಎಲ್ಲವನ್ನು ಕೂಡ ಕೊಟ್ಟಿದ್ದೀರಿ. ಈಗ ಸಾರ್ವಜನಿಕರ ಸಮಯ, ನೀವು ನಿಮ್ಮ ನಾಯಕರಿಗೆ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ನಿಮ್ಮ ಬಳಿ ಮೈಕ್ ತಗೊಂಡು ನಮ್ಮ ಹಿರಿಯ ಸಂಪಾದಕರು ಶ್ರೀನಾಥ್ ಜೋಶಿ ಬರ್ತಾರೆ, ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ನಿಮ್ಮ ನಾಯಕರಿಗೆ ಕೇಳಿ. ಓವರ್ ಟು ಶ್ರೀನಾಥ್ ಜೋಶಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆರೋಪ ಪ್ರತ್ಯಾರೋಪಗಳು ಕೇಳಿದ್ರೆ ನಿಮ್ಮಲ್ಲಿ ಏನು ಪ್ರಶ್ನೆ ಇದೆ ಅದನ್ನು ಕೇಳ್ರಿ. ಪ್ರಶ್ನೆ ಅನ್ನಕ್ಕೆ ಒಂದ್ ಮಾತು ಹೇಳ್ಬೇಕಂದ್ರೆ, ಅವರು ಮಾಡಿದ್ದನ್ನ ಅದ್ರಾಗನ್ನ ಹುಳಕ್ ತಗದ್ ಮಾತಾಡೋದು ಕಲಿತ್ರ ಹೊರತಾಗಿ ಅವ್ರು ಮಾಡಿದ್ದಂತ ಶೂನ್ಯ. ಯಾವ ಪಕ್ಷದವರು ಯಾರು ಏನ್ ಮಾಡಿದ್ರು ಸರ್, ಕಾಂಗ್ರೆಸ್ ಅವ್ರು ಮಾಡಿದಂತ ಹುಳಕ್ ತಗದ್ ಮಾತಾಡಿದ್ರ ಹೊರತಾಗಿ ಅವ್ರು ಮಾಡಿದಂತ 10% ಕೆಲಸ ಇಲ್ಲ ಅವ್ರಲ್ಲ. 2.5 ಸಾವಿರ ಕೋಟಿ ತಂದಂತ ಏಕೈಕ ವ್ಯಕ್ತಿ ಅಶೋಕ್ ಪಟ್ಟಣ್ ಅವರು. 40-50 ವರ್ಷದಿಂದ ಅಭಿವೃದ್ಧಿ ಕುಂಠಿತಾಗಿತ್ತ, ಅದನ್ನ ಇವತ್ತ ಮೂಲಭೂತ ಸೌಕರ್ಯವನ್ನ ಎಲ್ಲಾನು ಕೊಟ್ಟಿದಾರ, ರಸ್ತೆ ನೀರು ಚರಂಡಿ ವಿದ್ಯುತ್ ಎಲ್ಲಾನು ಕೊಟ್ಟಿದಾರ. ಒಂದೊಂದಾಗಿ ಬಿಡಿ ಹೇಳಿದ್ರು. ಅದು ಈಗ ನಮ್ಮ ಬಿಜೆಪಿ ಅವ್ರು ಮಾತಾಡಿದ್ರ ಊಳೆತ್ತು ಬಗ್ಗೆ, ಊಳೆತ್ತು ಬಗ್ಗೆ ಮಾತಾಡಿದ್ರು. ಆ ಊಳಕ್ಕದು ಪೂರಾ ಮೊನ್ನೆ ಏನೈತಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಐತಿ, ಅದ್ರ ಹಿಂದೆ ಉತ್ತರ ಕೊಟ್ಟದ್ದು ಐತಿ, ಹೈಕೋರ್ಟ್ನಾಗ ಸುಪ್ರೀಂ ಕೋರ್ಟ್ನಾಗ ಆದೇಶ ಆಗಿದ್ದು ಐತಿ. ಅವ್ರ ಅಪ್ಲಿಕೇಶನ್ ಕೊಟ್ಟದ್ ನಿಜ, ಆದ್ರೆ ಪೂರಾ ಬಳಕೆಗೆ ಕ್ರಮಕ್ಕೆ ತಂದವ್ರು ಏನೈತಿ ಅಶೋಕ್ ಪಟ್ಟಣ್ ಅವ್ರ ಗಟ್ಟರಂಗ್ ಹರಿಯಾಕತ್ತಿದ್ ನೀರು, ಗಟ್ಟರಂಗ್ ಹರಿಯಾಕತ್ತಿದ್ದು ಗಟ್ಟರ ನೀರು ಹೊಳಿ ಇವತ್ ಯಾವ ತರ ಅಗಲೀಕರಣ ಆಗೈತಂದ್ರೆ ನಮ್ ರಾಮದು ತಾಲೂಕಿನ ಜನ ನೋಡಿ ಸುಖ ಖುಷಿ ಪಟ್ಟತಿ. ಆ ಬಳಕ ಇಲ್ಲಿ ಆಗ್ಬೇಕಾದಂತದ್ದು ಶಿವನ್ ಮೂರ್ತಿ ಆತಿ, ಶೈಕ್ಷಣಿಕ ಸ್ಥಳ ಆತಿ, ಆ ಬಳಕ ವೀರಭದ್ರೇಶ್ವರಿ ಆತಿ ಇರೋರಿ. ಅದ್ ಸುಮಾರು 40 ವರ್ಷದಿಂದ ಕುಟ್ಟಿದ್ ಬಿದ್ದಿತ್ತ, ಅದನ್ನ ಶತಾಯಗತ ಏನಾರ ಮಾಡಿ ನೀರ್ ಕೊಡ್ಬೇಕಂತ ಹಟಕ್ ಬಿದ್ದ ನೀರ್ ಕೊಡ್ತಾರ ಚಾಲೂ ಆಗೈತಿ. ಅಲ್ಲಲ್ಲ, ಇದನ್ನೆಲ್ಲನ ಅಶೋಕ್ ಪಟ್ಟಣ್ ಅವ್ರು ಹೇಳ್ಯಾರ. ಈಗ ಬಿಜೆಪಿ ಅವ್ರಿಗೆ ನೀವೇನ್ ಹೇಳ್ತೀರಿ ಕೇಳ್ರಿ. ಬಿಜೆಪಿ ಅವ್ರಿಗಂತೂ ಏನು ನೀಗುದಿಲ್ಲ, ಮುಂದೆ ಆಗುದಿಲ್ಲ. ಅವ್ರ ಏನ್ ಬರ್ತಾರಂತ ಅವ್ರ ಅಕ್ಕತ್ತೆ ಹೇಳ್ಬೇಕು, ಅವ್ರು ಯಾವತ್ತು ಗೆಲ್ಲುದಿಲ್ಲ, ಅದ್ ಯಾವತ್ತು ಮಾಡಕ್ಕಾಗ. ಓಕೆ ಸರ್, ಯಾರು ಸರ್, ಒಂದ್ ನಿಮಿಷ. ಈಗ ಇದೇನ್ ನೀವು ನಡೆಸಿರಲ್ಲ, ಈಗ ನಮ್ಮ ತುಕಾರಾಮ್ ಬಲ್ಕುಂದೇವ್ರ ಒಬ್ಬ ಮುನ್ಸಿಪಾಲ್ಟಿ ಮೆಂಬರ್ ಅವರು ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಆರೋಪ ಮಾಡಿದ್ರೆ ಅವರು ಇಲ್ಲಿವರೆಗೂ ಎದುರ ಕಟ್ಟಾಡ್ತೀರಿ, ಶಿಶಿರ ಓಡ್ನಾಗ ಕಟ್ಟಾಡ್ತಾರೆ, ಅದನ್ನ ತಿಳ್ಕೊಬೇಕು. ಅವರು ದಾದಾಪೀರ್ ಅವ್ರ ಮಹಿಳಾ ಶೌಚಾಲಯ ಅಂದ್ರೆ ಅವ್ರ ಜೆ ಡಿ ಎಸ್ ಆಫೀಸ್ ಬಾಜುಕ ಪೈಕಾನ ಐತೆ ಅಶೋಕ್ ಪಟ್ಟಣ್ ಕಟ್ಸಿತ್ತು, ಅದನ್ನ ಹೇಳನ್ರಿ ಅವ್ರಿಗೆ ಮೊದಲು, ಅದನ್ನ ಹೇಳನ್ರಿ ಅವ್ರಿಗೆ ಮೊದಲು. ರಾಮ್ ಬರ್ರಿ, ರಾಮದುರ್ಗ ಸಿಟಿ ಒಳಗೆ 55-60 ಕೋಟಿ ರೂಪಾಯಿ ಕೆಲಸ ಮಾಡಿರಿ ನಮ್ಮ ಶಾಸಕರು, ಶಿಶಿ ರೋಡ್ ಮಾಡಿರಿ ಬರೀ ಅದ್ರೊಳಗೆ ಮೊದಲು, ಶಿಶಿ ರೋಡ್ ಮೊದಲು ಬರೀ ನಡಕ್ ಹಾಕಿದ್ದಿಲ್ಲ. ಅವರೆಲ್ಲ ಆರೋಪ ಸುಳ್ಳು ಮಾಡಕತ್ತಾರ ಅವರು. ಮತ್ತೆ ಇನ್ನೊಂದು ಹೊಳೆ ಒಳಗಿನ ಉಸುಕ್ ಲೂಟ್ ಮಾಡಿರಿ ಅಂತೇಳಿರು, ದಿನ 100-500 ಬಂಡಿ ಉಸುಕ್ ಮಾಡ್ತಾರ ಮ ಇಲ್ಲಿಕಂದ್ರೆ ಏನು ಮಣ್ಣಾಗ ಕಟ್ತಿದ್ರು ಮನೆಗೆ ಇವರು ಉಸಕ್ ತಡ್ರಿ, ಇವರು ತಡ್ರಿ ಉಸಕ್ ತಡ್ರಿ, ಇವರು ಉಸಕ್ ತುಂಬ್ಯಾರ ಅಂತ ಆರೋಪ ಮಾಡಿದ್ರು ಸರ್ ಇವರು. ಮತ್ತೇನು ಮನಿ ಏನು ಮಣ್ಣಿಲ್ಲೇ ಕಟ್ಟು ನಾ ಇಲ್ಲ ನಾವು ದಿನ 500 ಕಾರ್ಮಿಕರ 500 ಬಂಡಿ ಮಾಡಕ್ಕೆ 500 ಜನರು ಕುಟುಂಬದವ್ರು ಹೊಟ್ಟೆ ತುಂಬತ್ತಿ ಇವತ್ತು ಪುಕ್ಷಟ್ಟಿ ಉಸುಕ್ ತುಂಬಿರ್ತಾರೆ. ಶಾಸಕರು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾರ. ಪೂರ್ಣಿಮಾ ಗೌರವಜಿ ಹೇಳ್ತಾರೆ ಇವ್ರು, ಪೂರ್ಣಿಮಾ ಗೌರವಜಿ ಇಡೀ ದಿವಸ ಅಲ್ಲಿದ್ದೀರಿ ಅವ್ರು ಅಡಿಗೆ ತಯಾರಾದ್ದೀನಿ ನಾ ಮಾಡಿನಂತ ಬಂದಾಳ ಆಕಿ, ಆಕೆ ಮಕ ನಮ್ಮ ರಾಮದುರ್ಗದಾಗ ನೆಕ್ಕಾರ್ಪೇಟೆಗೆ ಅಷ್ಟೇ ನೋಡಿರ್ಬೇಕು, ಕುಳದವ್ರು ಯಾರು ನೋಡಿಲ್ಲ. ಓಕೆ ಓಕೆ, ಇದು 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 ಕಾಂಗ್ರೆಸ್ನವ್ರ ಆರೋಪ. ಮಾನ್ಯ ಶಾಸಕರಿಗೆ, ಶಾಸಕರು ಇದನ್ನು ನಾನು ಕೇಳುವಂತ ಪ್ರಶ್ನೆಯನ್ನು ಗಮನಿಟ್ಟು ಕೇಳಬೇಕು. ಶಾಸಕರಿಗೆ ಮಾತ್ರ ದಯಮಾಡಿ, ನಮ್ಮ ಕಾರ್ಯಕರ್ತರು ಯಾರು ದನಿಗೆ ಮಾಡಬೇಡ್ರಿ, ಆಮೇಲೆ ಕಾಂಗ್ರೆಸ್ನವರು ಯಾರು ದನಿಗೆ ಮಾಡಬೇಡ್ರಿ. ನಾನು ಶಾಸಕ ಪ್ರಶ್ನೆ ಕೇಳ್ತಾ ಇದ್ದೀನಿ. 3,500 ವಿದ್ಯಾರ್ಥಿಗಳು ಓದತಕ್ಕಂಥ ಶಾಲೆಯಲ್ಲಿ ಒಂದೇ ಶೌಚಾಲಯ, ಇದು ಅಭಿವೃದ್ಧಿನ ಶಾಸಕರೇ? ಒಂದು. ನಂಬರ್ ಟು, ನೀವು ಆಗಲೇ ಹೇಳಿದ್ರಿ ಮಾನ್ಯ ಯಡಿಯೂರಪ್ಪನವರು ಜೈಲಿಗೆ ಹೋದ್ರಂತ. ಶಾಸಕರೇ, ನೀವು ಭಾಳ ರಾಜಕೀಯ ಮನೆತನದಿಂದ ಬಂದವರು, ಇಂದಿರಾ ಗಾಂಧಿ ಅವರು ಜೈಲಿಗೆ ಹೋದದ್ದನ್ನು ನೀವು ಸ್ಮರಣೆ ಮಾಡಿಕೊಡ್ರಿ ಮೊದಲನೇದು. ನಂಬರ್ ಟು ಏನಂತಂದ್ರೆ, ಶಾಸಕರು ಹೇಳಿದ್ರು 24x7 ನೀರನ್ನ ಈ ರಾಮದುರ್ಗ ಕೊಟ್ಟಿದ್ದೀನಿ ಅಂತಂದ್ರು. ನಿಮಗೆ ಗೊತ್ತಿರಲಿ ಶಾಸಕರೇ, ನಿಮ್ಮ ಕ್ಷೇತ್ರದ ಉಡಚಮ್ಮನಗರ ಇರೋದು ರಾಮದುರ್ಗ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ ನೀರನ್ನು ಕೊಟ್ಟಿಲ್ಲ, ಕೆರೆ ನೀರನ್ನು ಕೊಡ್ತಿದ್ದೆ. ಯಾರೋ ದನಿಗೆ ಮಾಡಬೇಡ್ರಿ, ಪ್ರಶ್ನೆಗಳನ್ನು ಕೇಳಿ. ಅಲ್ಲಿ ನೀರನ್ನು ಕೊಟ್ಟಿಲ್ಲ, ಇದೇ ಆಲಮಟ್ಟಿ ಜಲಾಶಯದಿಂದ 512 ಕಿಲೋಮೀಟರ್ ಜಿಂದಾಲ್ ಫ್ಯಾಕ್ಟರಿಗೆ ನೀರು ಕೊಟ್ಟಿದ್ರಿ, ಯಾಕಂದ್ರೆ ಅದರಲ್ಲಿ ಬಿಸ್ನೆಸ್ ಆಗತ್ತೆ ಅಂತ, ಜನರಿಗೆ ನೀರು ಕೊಟ್ಟಿಲ್ಲ. ನಂಬರ್ ಟು, ಆಮೇಲೆ ಮರಳ ಮಾಫಿಯಾ ಬದಲು ಹೇಳ್ತೀನಿ ಕೇಳ್ರಿ, ಮರಳ ಮಾಫಿಯಾ ಬದಲು ಹೇಳ್ತೀನಿ ಕೇಳ್ರಿ. ಮಾತಾಡೋ ನೋಡ್ರಿ, ಗಲಾಟೆ ಮಾಡಕ್ ನಮಗೂ ಬರತ್ತ, ಗಲಾಟೆ ಮಾಡಕ್ ನಮಗೂ ಬರತ್ತ, ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾತಾಡ್ರಿ, ಗಲಾಟೆ ಮಾಡಕ್ ನಮಗೂ ಬರತ್ತ. ಮಾನ್ಯ ಶಾಸಕರೇ, ನೀವು ಮಲಪ್ರಭಾ ನದಿಯಲ್ಲಿ ಹೂಳು ಎತ್ತಲಿಕ್ಕೆ ಎಸ್ಟಿಮೇಟ್ ಅನ್ನು ಮಾಡಿದಿರಿ,
ಹಾಲೋಳಿ ಗ್ರಾಮದಿಂದ ಗೊಣ್ಣಾಗರ ತನಕ ಅಂತ ಎಸ್ಟಿಮೇಟ್ನಾಗ ಮಾಡಿದ್ದೀರಿ, ಆದರೆ ಇಲ್ಲಿ ಆದದಂತ ಏನು ಒಂದನೇದು ಎರಡನೇದು ಆ ಎಸ್ಟಿಮೇಟ್ನಲ್ಲಿ ನಿಮ್ಮದೇ ಅಧಿಕಾರಿಗಳು ಬರೆದಿದ್ದಾರೆ. ಏನಂತ ಮರಳನ್ನ ತೆಗೆಯಬಾರದು, ಸಿಲ್ಟನ್ನು ಮಾತ್ರ ತೆಗಿಬೇಕನ್ನೋದಂಥದ್ದ. ಅಲ್ಲಿ ಮರಳನ್ನು ತೆಗೆದು 29 ಬಾರಿ ಏ ರಂಗಲಕೊಪ್ಪದಲ್ಲಿ ಸ್ಟಾಕ್ ಮಾಡಿದ್ರಿ, ಇದ್ಯಾವ ನೈತಿಕತೆ ಎಂದು ಮಾಡಿದ್ರೆ. ನೆಕ್ಸ್ಟ್ ನಿಜವಾಗಿ 2,500 ಕೋಟಿ ರೂಪಾಯಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀರಿ, ಅದರೊಳಗೆ ಯಾರ್ಯಾದ್ರ ಪಾತ್ರ ಎಷ್ಟಿದೆ? ಗ್ರಾಮ ಪಂಚಾಯತ್ದಷ್ಟು, ಪುರಸಭೆಯವ್ರದಷ್ಟು, ಜಿಲ್ಲಾ ಪಂಚಾಯತ್ದಷ್ಟು, ತಾಲೂಕು ಪಂಚಾಯತ್ದಷ್ಟು, ಅದೆಲ್ಲ ತಮ್ಮದೇ ಅಂತ ತಿಳ್ಕೊಂಡು ಏನು ಒಂದು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಆ ಎಲ್ಲ ಸೇರಿ ಆಗ್ತಾ ಇದೆ. ಅದರಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ? ನಿಜವಾಗಿಯೂ ಅಭಿವೃದ್ಧಿ ಆಗಿದ್ರೆ ಹಿಂಬಾಗಿಲಿನಿಂದ ಮತದಾರನ ಒಂದು ಮನವರಿಸಲಿಕ್ಕೆ ಸಾಡಿ ಮತ್ತು ಗಡಿಯಾರ ಹಂಚುವಂತ ಅವಶ್ಯಕತೆ ಏನಿತ್ತು ತಮಗೆ? ಎಸ್. ನೆಕ್ಸ್ಟ್ ಸರ್, 10 ವರ್ಷ MLA ಆಗಿದ್ರು, ತಾಲೂಕಿನಲ್ಲಿ ಒಂದು ಕ್ರೀಡಾಂಗಣ ಮಾಡಿಲ್ಲ. ಇವತ್ತು ಅವ್ರದೇ ಸರ್ಕಾರ ಇದ್ರು, ಒಂದು ತಾಲೂಕಿನಲ್ಲಿ ಕುದುರೆ ಬಯಲಿದ್ರು, ಅದನ್ನು ಕ್ಲೀನಾಗಿ ಇಟ್ಕೊಳಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಇವತ್ತಿಗೆ ಡಿಪ್ಲೊಮಾ ಕಾಲೇಜ್ ಮಾಡಲಿಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಪಾಲಿಟೆಕ್ನಿಕ್ ಮಾಡಿಲ್ಲ. ಯುವಕರಿಗೆ ವಿದ್ಯಾವಂತರಿಗೆ ಏನು ಮಾಡಿದ್ರೆ ಅನ್ನೋದನ್ನು ಅವ್ರ ಬಾಯಿಂದನೇ ನೀವೇ ಕೇಳಬೇಡಿ. ಓಕೆ. ಎಸ್, JDSನವ್ರು ಯಾರು? ಏನು ಒಂದು ನಿಮಿಷ ತಡೆ, ಯಾರು JDSನವ್ರು ಇಲ್ಲೇ ಇದ್ದೀರಾ? ಶಾಸಕರು ಹೇಳ್ತಾರು ಇವತ್ತು ಅಭಿವೃದ್ಧಿ ಆಗೈತಿ ಅಭಿವೃದ್ಧಿ ಆಗೈತಿ ಅಂತೇಳಿ. ಇವತ್ತು ಜನಪರವಾಗಿ ಅಭಿವೃದ್ಧಿ ಮಾಡ್ಬೇಕು. ಇವತ್ತು ನಾವು ರೈತರು ಸಣ್ಣ ಮಕ್ಕಳನ್ನ ಸಾಲಿ ಕಲಿಸ್ಬೇಕಾದ್ರೆ ಎಷ್ಟು ತ್ರಾಸಾಗತ್ತೆ? ಸಾಲಿ ಕಲಿಸಿ ಎಲ್ಲ ದೊಡ್ಡವ್ರನ್ನ ಮಾಡಿ ನಿರುದ್ಯೋಗ ಆಗಿ ಇವತ್ತು ಕಮ್ಮಿ ತಿಲ್ಲ 40,000 ಯುವಕರು ಅಡ್ಡಾಡಕತ್ತಾರೆ ಖಾಲಿ ರಾಮದುರ್ಗ ತಾಲೂಕಿನಾಗ. ಇವತ್ತು ಆ ಯುವಕರಿಗೆ ಒಂದು ಏನಾರು ಕೆಲಸ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು. ಅದು ಅಲ್ಲ, ಇವತ್ತು ಒಳ್ಳೇದೊಂದು ಹಾಸ್ಪಿಟ್ಲ್ ಮಾಡ್ಬೇಕು. ಹಾಸ್ಪಿಟ್ಲ್ ಎಲ್ಲೇ ಹೇಳ್ರಿ ರಾಮದುರ್ಗ ತಾಲೂಕಿನಾಗ? ಇವತ್ತು ಯಾರೋ ಒಬ್ಬರನ್ನ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದ ಬಾಗಲಕೋಟೆಗೆ ಹೋಗ್ಬೇಕು, ಇಲ್ಲಿಗೆ ಬೆಳಗಾವಿಗೆ ಹೋಗ್ಬೇಕು, ಇಲ್ಲಿಗೆ ಹುಬ್ಳಿಗೆ ಹೋಗ್ಬೇಕು, ಆ ಆಂಬ್ಯುಲೆನ್ಸ್ದಾಗ ಹೆಣ್ಮಕ್ಳು ಆಪರೇಷನ್ ಕರ್ಕೊಂಡು ಹೊಂಟ್ರೆ ಅವು ಯಾವ ಉಳಿದಿಲ್ಲ, ಸತ್ತು ಹೋಗ್ಬಿಡ್ತಾವೆ. ಆ ಟೈಮ್ದಾಗ ನಮ್ಮಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ. ಅದು ಅಲ್ಲ, ಇವತ್ತು ಉದ್ಯೋಗಗಳು, ಇವತ್ತು ಯಾವ್ದಾರು ಒಂದು ಚಲೋದೊಂದು ಫ್ಯಾಕ್ಟ್ರಿ ಮಾಡಿದ್ರಂದ್ರೆ ಒಂದು 25,000 ಜನ ದುಡಿಯುವಂಥದ್ದಿದ್ರೆ ಒಂದು ಮಣಿತಾನ ಬದುಕಿಸ್ಬೇಕಂದ್ರೆ 20,000 ರೂಪಾಯಿ ಬೇಕು ಒಂದು ಮಣಿತಾನ ನಡೆಸ್ಬೇಕಾದ್ರೆ. ಇವತ್ತು ನಮ್ಮ ಯುವಕರು ಒಬ್ಬ ಮನೆ ಒಳಗೆ ಒಬ್ಬ ಯಾವ ನೌಕರಿ ಇದ್ದಂದ್ರೆ 20,000 ರೂಪಾಯಿ ಪಗಾರ ಹೋಗಿತ್ತಂದ್ರೆ ಇವತ್ತು ನಮ್ಮ ರಾಮದುರ್ಗ ತಾಲೂಕು ಬರ್ತಾನೆ ಬರ್ತಿರ್ಕಿಲ್ಲ. ಇವು ಯಾವ ಮಾಡಾಕತ್ತಿಲ್ಲ, ಇವರು ಬರೇ ರೊಕ್ಕ ಮಾಡಾಕತ್ತಾರೆ. ಓಕೆ. ನೆಕ್ಸ್ಟ್ ಸರ್, ಸನ್ಮಾನ್ಯ ಶಾಸಕರು ಅದನ್ನು ಮಾಡಿದೀವಿ ಇದನ್ನು ಮಾಡಿದೀವಿ ಅಂತ ಹೇಳ್ತಾರೆ. ಆದರೆ ಈಗಾಗಲೇ ನಾವು ಹೇಳೋದಪ್ಪ ಏನಂದ್ರೆ, ಅವ್ರ ಕಾಗದ ಪತ್ರದಾಗನ ಅಭಿವೃದ್ಧಿ ಆಗ್ಯದ, ಕಾಗದ ಪತ್ರದಾಗ ಅಭಿವೃದ್ಧಿ ಆಗ್ಯದ. ಆದ್ರೆ ಹುಲುಕುಂದು ಭಾಗದ ರಸ್ತಾದಾಗ ಅವ್ರು ಅಡ್ಡಾಡ್ಯಾರೋ ಏನೋ ಅಥವಾ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಈಗ ಇಲೆಕ್ಷನ್ ಬಂದ ಕೂಡಲೇನ ರಸ್ತಾ ಚಾಲೋ ಮಾಡಿಸ್ಬೇಕಾದ್ರೆ 10 ವರ್ಷನ ಎಲ್ಲಿ ಹೋಗಿದ್ರು ಶಾಸಕರು ಅವರು? ಈಗ ರಸ್ತಾ ಚಾಲೋ ಮಾಡಿಸಿರು 10 ವರ್ಷನ ಇಲ್ಲ. ಇವತ್ತಿನ ಚಿಪ್ಪಲ್ಗಟ್ಟಿ ಗ್ರಾಮದೊಳಗ ಇವ್ರು ಎಂದ್ ಬಂದ ಅಧಿಕಾರಕ್ಕೆ ಬಂದ್ರೆ ಅವತ್ತ ನಮ್ಮ ಸರ್ಕಾರಿ ದವಾಖಾನೆ ಹಾಳು ಬಿದ್ದಿಲ್ಲ. ಓಕೆ. ಓಕೆ. ಎಸ್, ನಮ್ಮ ಶಾಸಕರಲ್ಲಿ ಕೇಳ್ಕೋದು ಏನಂತಂದ್ರ, ಅಭಿವೃದ್ಧಿ ಮಾಡಿವಿ ಅಭಿವೃದ್ಧಿ ಮಾಡಿವಿ ಅಂತಾರ. ಶಿವಸಾಗರ್ ಸಕ್ಕರೆ ಫ್ಯಾಕ್ಟ್ರಿದ 24.5 ಕೋಟಿ ರೂಪಾಯಿ ಇವ್ರ ಅವಧಿ ಒಳಗ ಹೋಗೈತೆ. ಅವ್ರಿಗೆ ಒಬ್ರಿಗೆ ಪ್ರಶ್ನೆನ, ಮೂರು ಜನರಿಗೆ ಪ್ರಶ್ನೆನ. ಇದು ಬಿಜೆಪಿ ಕಾಂಗ್ರೆಸ್ ಕುಡಿಯರಿ, ಬಿಜೆಪಿ ಅವ್ರದ್ದು ಸೇರ್ ನಮ್ಮ ಜಾಸ್ತಿ ಅದಾವ. ನಾವು ಕಾಂಗ್ರೆಸ್ ಶಾಸಕರಿದೀವಿ ಅಂತೇಳಿ ಸಕ್ಕರೆ ಗೋಡಾನ ಲಾಕ್ ಮಾಡಿದ್ದ, ಇನ್ನ ಆದ್ರೂ ಅದು ಸಕ್ಕರೆ ಖಾಲಿ ಆಗಿ ಹೋದ್ಕರೆ. ಆದ್ರೆ ಯಾರ ರೈತರಿಗೂ ಬಿಲ್ ಮುಟ್ಲಿಲ್ಲ. JDS ನವ್ರು ಸುಮ್ನೆ ಕುಂತಿದ್ರೇನ? JDS ನವ್ರು ಇಲ್ಲಿ ಇಲ್ಲ ಇಲ್ಲ, ಆ ಟೈಮ್ದಾಗ ಇಲ್ಲ ಇಲ್ಲ, ಈ ಸರ್ತಕ ಬಂದಿದ್ದಾರೆ JDS ನವ್ರ. ಈ ಸರ್ತಿ ಅದಾರ ಏನಾಗಬೇಕಾಗಿದೆ ಇದರಿಂದ? ಅವರು ಇಲ್ಲಿ ಬಂದು ನಮ್ ಕಾಲೇಜಲ್ಲಿ ಹಾಕೊಂಡ್ ಕಾರ್ಯಕ್ರಮ ಹಾಕೊಂಡ್ರು ನಿಮ್ಗೆ ಸ್ವಲ್ಪ ನಿತ್ತು ಕೇಳುವಂತಹ ಒಂದು ಪೇಷನ್ಸ್ ಇಲ್ಲ ನಿಮ್ ಹತ್ರ. ಮೊದಲು ಅದನ್ನ ರೂಢಿಸ್ಕೊಳ್ಳಿ, ಆಮೇಲೆ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರಿ, ಆಮೇಲೆ ನೀವು ಅಧಿಕಾರವನ್ನು ನಡೆಸ್ತೀರಿ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ವಿದ್ಯಾರ್ಥಿಗಳ ಕೇಳ್ಕೊತೀವಿ, ಎಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಅಲ್ಲೆಲ್ಲಾ ಮೀಸಲಾತಿಯನ್ನು ತೆಗೆದು ಹಾಕ್ರಿ, ಪ್ರತಿಯೊಬ್ಬರಿಗೂ ಶಿಕ್ಷಣದಲ್ಲಿ ವ್ಯವಸ್ಥೆಯನ್ನು ಕೊಡ್ರಿ. ಅವಾಗ ಮಾತ್ರ ನೀವು ಅಧಿಕಾರ ನಡೆಸಲಿಕ್ಕೆ ಅರ್ಹರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಶಿವಾನಂದ್ ಮಾತಾಡಿದ್ದು ಅಕ್ಷರಶಃ ಸ್ವಲ್ಪ ನಿಮ್ಮ ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಅದೇ ಕಾರಣಕ್ಕಾಗಿ ನಾವು ವೇದಿಕೆ ಮೇಲೆ ಒಬ್ಬ ರೈತ ನಾಯಕನನ್ನ ಇಟ್ಟಿದ್ದು. ರೈತರಿಗೆ ಗೌರವ ಕೊಡಬೇಕು, ಒಂದು ಪಕ್ಷಕ್ಕೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಕೊಡಬೇಕು ಅಂತ ರೈತ ನಾಯಕನನ್ನ ಇಟ್ಟಿದ್ದು. ಆದರೆ ಒಬ್ಬ ಚಿಕ್ಕ ಹುಡುಗ ಬಂದು ನಿಮ್ಗೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದಾನೆ, ನಾನು ಆಗ್ಲಿಂದ ಕೂಕೋತಾ ಇದ್ದೆ, ನೀವು ಅರ್ಥ ಆಗಿಲ್ಲ. ಬಹುಶಃ ನಿಮ್ಮ ಆತ್ಮವನ್ನು ಮುಟ್ಟಿ ಶಿವಾನಂದ್ ಹೇಳಿದ ಮಾತನ್ನು ಅರ್ಥ ಮಾಡ್ಕೊರಿ. ಈಗ ಏನಪ್ಪ ಅಂತಂದ್ರೆ, ರೈತರು ಆತ್ಮಹತ್ಯೆ ಮಾಡ್ಕೋತಾರ, ಅದಕ್ಕೆಲ್ಲ ಏನಪ್ಪ ಅಂದ್ರೆ ಗೌರ್ಮೆಂಟ್ನಿಂದ ಸಹಾಯಧನ ಕೊಡ್ತಾರಂತ. ಅದೇ ರೈತರು ಆತ್ಮಹತ್ಯೆ ಮಾಡೋಕಿನ ಮುಂಚೆಗ ಅವ್ರಿಗೆ ಏನು ಸಹಾಯ ಬೇಕಿದ್ರೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರಪ್ಪ ರೈತರು? ಪ್ರತಿಯೊಬ್ಬರ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗೂ ನಾ ಈ ಶಾಸಕರು ಇಷ್ಟು ಕೊಟ್ರು, ಇವ್ರು ಇಷ್ಟು ಕೊಟ್ರು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅವರ ಒಂದು ಕಷ್ಟದಾಗಿದ್ದಾಗ ನಿನಗೆ ಏನಾಗೈತಿಪ್ಪ, ನಿನಗೆ ಏನು ಸಹಾಯ ಬೇಕು ಅಂತ ಕೇಳಿದ್ರೆ ಯಾವೊಬ್ಬನು ರೈತನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆದೊಳಗೂ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು
ಎಲ್ಲರೂ ಸಮಾನತೆಯಿಂದ ಸಾಲಿ ಕಲಿತಾರ. ಆದ್ರೆ ರಾಜಕಾರಣಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಇವರಿಗೆ ಇದ್ರ ಸೌಲಭ್ಯ ಐತಿ, ಆಮೇಲೆ ಪ್ರತಿಯೊಬ್ಬರಿಗೆ ರಾಜಕಾರಣಿಯೊಳಗೆ ಜಾತೀಯತೆ ಮಾಡಿಕೊಂಡು ಆ ಜಾತಿಗೆ ಇದನ್ನ ಕೊಟ್ಟಿವಿ, ಈ ಜಾತಿಯಾಗ ಇದನ್ನ ಕೊಟ್ಟಿವಿ ಅಂತ ಮಾಡ್ತಾರೆ. ಪ್ರತಿಯೊಬ್ಬರು ನಾವು ಶಾಲೆಯಲ್ಲಿ ಕಲಿಬೇಕಾದ್ರೆ ಎಲ್ಲ ಜಾತಿಯವರು ಒಂದೇ ಅಂತ ಕಲಿತೀವಿ. ನನ್ನ ಪ್ರಶ್ನೆ ನೇರವಾಗಿ ಜನಪ್ರಿಯ ಶಾಸಕರಿಗೆ, ಇವತ್ತಿನ ದಿವಸ ನೀವೇನು ಪಠ್ಯಪುಸ್ತಕವನ್ನು ಕೊಟ್ಟಿದ್ದೀರಿ, 6 ಪಠ್ಯಪುಸ್ತಕ ಮತ್ತು ಒಂದು ಬ್ಯಾಗನ್ನು ಕೊಟ್ಟಿದ್ದೀರಿ, ಅದನ್ನು ನಿಮ್ಮ ಪಬ್ಲಿಸಿಟಿಗೆ ನಿಮ್ಮ ಫೋಟೋನ ಹಾಕಿದ್ರಿ, ಮತ್ತು ನಿಮ್ಮ ಹೆಸರನ್ನು ಎದಕ್ಕೆ ಬರೆಸಿದ್ದೀರಿ? ಈ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಬರೀ ನಾ ಅದನ್ನು ಮಾಡಿದೆ, ನೀ ಇದನ್ನು ಮಾಡಿದೆ, ನೀವೇನು ಮಾಡಿದ್ರಿ, ನಾವೇನು ಮಾಡಿದ್ರಿ, ಬರೀ ಕಿತ್ತಾಟದಲ್ಲೇ ಸಮಯವನ್ನು ಕಳೀತಾ ಇದ್ದಾರೆ. ಆದರೆ ರೈತರು ಇವತ್ತು ತಾವು ಬೆಳೆಯತಕ್ಕಂಥ ಬೆಳೆಗಳಲ್ಲಿ ಕೀಟಬಾಧೆಗಳನ್ನು ಮತ್ತು ರೋಗಗಳ ಒಂದು ಹತೋಟಿಯನ್ನು ಭಾಳ ಅದಕ್ಕೆ ಯಾವ ಥರ ಹತೋಟಿಯನ್ನು ಕೈಗೊಳ್ಳಬೇಕು, ಮತ್ತು ಯಾವುದೇ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ರೈತರ ಫೀಲ್ಡ್ಗೆ ವಿಸಿಟ್ ಮಾಡಿ ಅವ್ರಿಗೆ ಪರಿಹಾರವನ್ನು ರೈತರಿಗೆ ಸಹಾಯ ಮಾಡಬೇಕು. ಈಗ ಸದ್ಯ ಏನೈತಿ, ಯಾರ ಅಧಿಕಾರಕ್ಕೆ ಬಂದರೂ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು. ಅಭಿವೃದ್ಧಿ ಬಗ್ಗೆ ಏನೈತಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳದೆ ಆ ಕೆಲಸ ಎಸ್ ಕಾನೂನು ವ್ಯವಸ್ಥೆ ಮತ್ತು ಅಭಿವೃದ್ಧಿ ಕೆಲಸ ಸರಿಯಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಓವರ್ ಟು ಗುರುಪ್ರಸಾದ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಕ್ಕರೆ ಕಾರ್ಖಾನೆಗಳಿಂದ ಬಾಕಿ ಇನ್ನೂ ಕೂಡ ರೈತರಿಗೆ ಸಿಕ್ಕಿಲ್ಲ, ಅದರ ಬಗ್ಗೆ ಕೂಡ ಗಮನ ಹರಿಸಿಲ್ಲ ಅನ್ನೋಂಥ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಮುಂದಿಟ್ಟರು. ಸರ್, ಅದಕ್ಕೇನು ಉತ್ತರ ಕೊಡ್ತೀರಿ? ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರೇ ಮಾಜಿ ಶಾಸಕರು, ನಿಮಗೆಲ್ಲ ಗೊತ್ತಿರಬೇಕು. ನಾನು ರೈತರಿಗೆ ತೊಂದರೆ ಆಗಿದೆ ಅಂತೇಳಿ ನಾನು ಇಂಟರ್ಫೇರ್ ಆಗಿ ಸ್ವಲ್ಪ ಹಣ ಕೊಡ್ಸೋಕ್ಕೆಲ್ಲ ಓಡಾಡಿದ್ದು ನಿಜ. ನನಗೂ ಆ ಫ್ಯಾಕ್ಟ್ರಿ ಸಂಬಂಧ ಇಲ್ಲ. ರೈತರೆಲ್ಲ ಬಂದು ಕೇಳಿದಕ್ಕೋಸ್ಕರ ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಸಹಾಯ ಮಾಡಕ್ಕೆ ಹೋದೆ. ಇದಾಗಿತ್ತು ಈ ಹೊತ್ತಿನ ಟಿವಿ ಫೈವ್ ನ ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ ಫೈವ್. ಇದು ವಾಸ್ತವದ ಪ್ರತಿರೂಪ. ನೋಡದಂತೆ ನಡೆದಂತ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಯ್ತು. ಒಂದು 5 ವರ್ಷ ಈ ಹುಡುಗ ಏನ್ ಮಾಡಬಲ್ಲ? ಯಾರಾಗ್ತಾರೆ ಸಿಎಂ?